ಜೆಪಿ ಮಾತು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನ್ ಚೇತನ್. ನಮ್ಮ ಇವತ್ತಿನ ಅತಿಥಿ ಮಾಜಿ ಸಂಸದ ಜಯಪ್ರಕಾಶ್ ಹೆಗ್ಡೆ ಅವರು, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಸರ್. ಮತ್ತೆ ತವರು ಮನೆಗೆ ಹೋಗ್ತಾ ಇದ್ದೀರಂತೆ. ಆರಂಭದಿಂದ ಬಿಜೆಪಿ, ಜೆಡಿಎಸ್, ಕಾಂಗ್ರೆಸ್ ಮತ್ತೆ ತವರು ಮನೆ ಹತ್ರ ಪಯಣವನ್ನ ಬೆಳೆಸ್ತಾ ಇದ್ದಾರೆ ಜೆಪಿ ಅವರು, ಹೌದಾ ಅಂತೇಳಿ? ತವರು ಅಂತ ಹೇಳಿದ್ರೆ ನಾನು ಹಿಂದೆ ಪಕ್ಷೇತರನಾಗಿದ್ದೆ, ಈಗಲೂ ಪಕ್ಷೇತರನಾಗಿ ಇದ್ದೇನೆ, ಅದೇ ತವರು ಮನೆ ಆಗಿದೆ ನನಗೀಗ. ಆದ್ರೆ ಆರಂಭದಲ್ಲಿ ಬಿಜೆಪಿಯಲ್ಲಿ ಕಾಣಿಸ್ಕೊಂಡ್ರೆ, ಗುರುತಿಸಿಕೊಂಡ್ರೆ? ಇಲ್ಲ, ನಾನು ಜನತಾದಳದಲ್ಲಿದ್ದವ. ನಂತರ ಪಕ್ಷ ವಿಭಜನೆಯಾದಾಗ ನಾನು ಪಕ್ಷೇತರನಾಗಿ ಎರಡು ಬಾರಿ ಶಾಸಕನಾದೆ. ಅದಾದ ನಂತರ ಕಾಂಗ್ರೆಸ್ಸಿಗೆ ಸೇರಿದ್ದೆ ನಾನು. ಕಾಂಗ್ರೆಸ್ನಿಂದ ಉಚ್ಚಾಟನೆ ಆದಮೇಲೆ ನಾನು ಪುನಃ ಪಕ್ಷೇತರ. ಈಗ ಆ ಪಕ್ಷೇತರ ಗರ್ವಾಪ್ಸಿ ಆಗಿದೆ ನಂದು. ಜಾತ್ಯತೀತ ನಿಲುವಿನ ವ್ಯಕ್ತಿಯೊಬ್ರು ಕಾಂಗ್ರೆಸ್ನಿಂದ ಕೋಮುವಾದಿ ಅಂತ ಕರೆಸಿಕೊಂಡಂತಹ ಒಂದು ಪಕ್ಷದ ಹತ್ರ ಹೋಗೋದಾದ್ರೆ ನೀವು ನಿಮ್ಮ ನಿಲುವುಗಳನ್ನ ಬದಲಿಸಿಕೊಳ್ತೀರಾ? ಜಾತ್ಯತೀತ ನಿಲುವಿನ ವ್ಯಕ್ತಿಯೊಬ್ರು ಕೋಮುವಾದಿ ಬಣ್ಣವನ್ನು ಪಡೆದಿರುವಂತ ಒಂದು ಪಕ್ಷಕ್ಕೆ ಸೇರ್ಪಡೆ ಸಾಧ್ಯನಾ ಅಂತೇಳಿ? ಅದೇ ಈಗ ವ್ಯತ್ಯಾಸ ಇಷ್ಟೇ, ಇವತ್ತಿನ ರಾಜಕೀಯದಲ್ಲಿ ಕಾಂಗ್ರೆಸ್ಸಿಗೆ ಸೇರಿಕೊಂಡ್ರೆ ಅವನು ಸೆಕ್ಯುಲರ್ ಆಗ್ತಾನೆ, ಬಿ ಜೆ ಪಿಗೆ ಸೇರಿಕೊಳ್ಳೆ ಅವರು ಕಮ್ಯುನಲ್ ಆಗ್ತಾರೆ. ಅದೇ ಬಿ ಜೆ ಪಿಗೆ ಸೇರಿದ ವಾಪಸ್ ಕಾಂಗ್ರೆಸ್ಸಿಗೆ ಬಂದಾಗ ಪುನಃ ಸೆಕ್ಯುಲರ್ ಆಗುವಂಥ ಪರಿಸ್ಥಿತಿ ಇದೆ. ಅದೆಲ್ಲ ಮುಖ್ಯ ಅಲ್ಲ, ಅವನ ನಿಲುವೇನು, ಬದ್ಧತೆ ಏನಿದೆ ಅಂಥದ್ದು ಭಾಳ ಮುಖ್ಯ. ಪಕ್ಷದಲ್ಲಿ ಅವನಿಗೆ ಜಾತ್ಯತೀತ ಆಗುವಂಥದ್ದು ನಿಲುವು ತಗೊಳ್ಳುವಂಥದ್ದು ಆಗೋದಿಲ್ಲ, ಅವನ ವ್ಯಕ್ತಿತ್ವ ಹೇಗಿದೆ ಅಂತ ಅದರ ಪ್ರಕಾರ ಹೋಗ್ತದೆ. ಬಿಟ್ಟರೆ ಕೇವಲ ಪಕ್ಷಕ್ಕೆ ಸೇರಿದ ಕೂಡಲೇ ಇಂದಿರಾ ಗಾಂಧಿ ಅವರಿಗೆ ಇದು ಸೀಟನ್ನು ಬಿಟ್ಟುಕೊಂಡಂಥ ಚಂದ್ರೇಗೌಡರು ಬಿ ಜೆ ಪಿಯಲ್ಲಿ ಎಂ ಪಿ ಆದರು. ಜಾತ್ಯತೀತ ಜನತಾದಳ ಭಾರತೀಯ ಜನತಾ ಪಕ್ಷಕ್ಕೆ ಸೇರಿ ಸರ್ಕಾರವನ್ನು ಮಾಡಿತ್ತು. ಆಗ ಹೇಗೆ ಆಯಿತು ಗೊತ್ತಲ್ಲ, ಇವತ್ತು ಪಿ ಡಿ ಪಿ ಮತ್ತು ಬಿ ಜೆ ಪಿ ಸರ್ಕಾರ ನಡೀತಾ ಇದೆ. ಅದರಿಂದ ಜಾತ್ಯತೀತತೆ ಮತ್ತು ಕೋಮುವಾದದ ಬಗ್ಗೆ ಇನ್ನೂ ಡಿಸ್ಕಷನ್ ಜಾಸ್ತಿ ಆಗಿದೆ. ಕಾಂಗ್ರೆಸ್ನಿಂದಲೇ ಕೋಮುವಾದ ಪಾರ್ಟಿ ಅಂತ ಕರೆಸಿಕೊಂಡದ್ದು ಬಿಜೆಪಿ. ಕಾಂಗ್ರೆಸ್ನಿಂದ ಕರೆದ ಕೂಡಲೇ ಅವರು ಕರೆದಿದ್ದಾರೆ. ಹೌದು, ನೀವು ಕೂಡ ಅದೇ ಪಕ್ಷದಲ್ಲಿ ಇದ್ದವರು? ನಾನಿದ್ದೆ, ಒಂದು ಸ್ವಲ್ಪ ವರ್ಷ ಇದ್ದೆ ನಾನು. ಹೌದು, ಸೊ ಕಾಂಗ್ರೆಸ್ನಿಂದಲೇ ಕೋಮುವಾದಿ ಅಂತ ಕರೆಸಿಕೊಂಡಂತಹ ಒಂದು ಪಕ್ಷಕ್ಕೆ ಸೇರೋದಾದ್ರೆ ನಿಮ್ಮ ಸೈದ್ಧಾಂತಿಕ ನಿಲುವುಗಳಲ್ಲಿ ಯಾವುದೇ ಬದಲಾವಣೆ ಇಲ್ಲ? ಬದಲಾವಣೆ ಇಲ್ಲ. ಅಂದ್ರೆ ನಿಮ್ಮ ಜಾತ್ಯತೀತ ನಿಲುವುಗಳಿಗೆ ಬಿಜೆಪಿಲಿ ಅವಕಾಶ ಇದೆ ಅಂತ ತಾವು ಭರವಸೆ ಇದೆ? ನಾನು ಬದ್ಧನಾಗಿದ್ದೇನೆ ಸರ್. ನೀವು ಬದ್ಧನಾಗಿದ್ರು ಕೂಡ ತಮ್ಮ ಚಿಂತನೆಗೆ ಅಲ್ಲಿ ಅವಕಾಶ ಇದೆನಾ ಅಂತ ಹೇಳಿ? ಖಂಡಿತ ಇದೆ. ಚಂದ್ರೇಗೌಡರು ಅಂತವ್ರು, ಈಗ ಬಿಜೆಪಿಲಿ ಸಿ ಎಂ ಉದಾಸಿ ಅಂತವ್ರು ಇದ್ದಾರೆ, ಬಚ್ಚೇಗೌಡರು ಅಂತವ್ರು ಇದ್ದಾರೆ, ನಾವು ಒಟ್ಟಿಗೆ ಜನತಾದಳದಲ್ಲಿ ಇದ್ದವರು, ಕಾರಜೋಳ ಅವರು ಇದ್ದಾರೆ, ಅನೇಕ ಮಂದಿ ಇದ್ದಾರೆ ನಮ್ಮೊಟ್ಟಿಗೆ ಜನತಾದಳದಲ್ಲಿ ಇದ್ದವರು ಇದ್ದಾರೆ, ಕಾಂಗ್ರೆಸ್ನಿಂದಲೂ ಹೋದವರು ಇದ್ದಾರೆ ಅಲ್ಲಿ. ಜೆ ಡಿ ಎಸ್ನಿಂದ ಜನತಾದಳದಿಂದ ಕಾಂಗ್ರೆಸ್ಗೆ, ಕಾಂಗ್ರೆಸ್ನಿಂದ ಬಿಜೆಪಿಗೆ ಎಲ್ಲ ಕಡೆ ಬದಲಾವಣೆ ಮಾಡ್ತಾ ಹೋದಾಗ ನಿಮ್ಮ ಸೈದ್ಧಾಂತಿಕ ನಿಲುವನ್ನು ಎಲ್ಲೂ ಕೂಡ ಬಿಟ್ಟುಕೊಟ್ಟಿಲ್ಲ, ಅದರ ಬಗ್ಗೆ ತಮಗೆ ಭರವಸೆ ಇದೆ? ಭರವಸೆ ಇದೆ, ಖಂಡಿತ ಭರವಸೆ ಇದೆ. ಹಾಗಾದ್ರೆ ಈಗ ಅವಕಾಶದ ರಾಜಕಾರಣಕ್ಕೆ ಹೋಗ್ತಾ ಇದ್ದೀರಾ? ಅವಕಾಶದ ರಾಜಕಾರಣ ಅಂತ ಹೇಳಿದ್ರೆ ಈಗ ಪಕ್ಷೇತರನಾಗಿ ರಾಜಕಾರಣವನ್ನು ಮುಂದುವರಿಸಲಿಕ್ಕೆ ಸಾಧ್ಯ ಆಗ್ತದೆ ಅನ್ನುವಂಥದ್ದು ಪ್ರಶ್ನೆ. ಈಗ ಇವತ್ತಿನ ವ್ಯವಸ್ಥೆಯಲ್ಲಿ ಚುನಾವಣಾ ವೆಚ್ಚದಲ್ಲಿ ಪಕ್ಷೇತರನಾಗಿ ನನ್ನ ರಾಜಕಾರಣವನ್ನು ಮಾಡಲಿಕ್ಕೆ ಸಾಧ್ಯ. ನನಗಿಂತ ಮುಖ್ಯವಾಗಿ ನನ್ನೊಂದಿಗೆ ಇಷ್ಟು ವರ್ಷಗಳ ಕಾಲ ಸತತವಾಗಿ ನನಗೆ ಬೆಂಬಲವನ್ನು ಕೊಟ್ಟು ಬಂದಂಥ ವ್ಯಕ್ತಿಗಳಿದ್ದಾರಲ್ಲ, ಸ್ನೇಹಿತರು, ಅವರನ್ನು ನನ್ನ ಸ್ವಾರ್ಥಕ್ಕೋಸ್ಕರ ದಾರಿಯಲ್ಲಿ ಬಿಟ್ಟು ಹೋಗ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅವರ ಅಭಿಪ್ರಾಯವನ್ನು ಕೇಳಿ ಅವರ ಅಭಿಪ್ರಾಯದಂತೆ ಯಾವ ಪಕ್ಷಕ್ಕೆ ಹೋಗಬೇಕು ಅಂತ ಕೇಳುವುದಂತ ತೀರ್ಮಾನ ಈಗಾಗಲೇ ಹೇಳಿದ್ದೇನೆ ನಾನು. ನೇರವಾಗಿ ನೀವು ಒಂದು ತೀರ್ಮಾನಕ್ಕೆ ಬರಬೇಡಿ. ನಾನು ಹೇಳಿದಂಥದ್ದೇನು, ನನ್ನ ಸ್ನೇಹಿತರು ಏನು ತೀರ್ಮಾನವನ್ನು ತೆಗೊಳ್ತಾರೆ ಅದು ನನ್ನ ತೀರ್ಮಾನ ಅಂತ. ಈಗ ಇಟ್ಕೊಳ್ಳೋಣ, ಸ್ನೇಹಿತರ ತೀರ್ಮಾನದಲ್ಲಿ ಜೆ ಪಿ ನಡೆ ಬಿ ಜೆ ಪಿ ಕಡೆ ಅಂತ ಇದ್ರೆ ನಿಮ್ಮ ಸ್ನೇಹಿತರ ತೀರ್ಮಾನ ಅಂತ ಇಟ್ಕೊಳ್ಳೋಣ, ನಿಮ್ಮ ತೀರ್ಮಾನ ಅಲ್ಲ. ಅವರು ಯಾವ ಒಂದು ವೇಳೆ ಜೆ ಪಿ ನಡೆ ಬಿ ಜೆ ಪಿ ಕಡೆ ಅಂತ ನಿಮ್ಮ ಸ್ನೇಹಿತರು ತೀರ್ಮಾನಿಸಿದ್ರೆ ಹಾಗೆ ಬೇಡ, ಅವರು ಯಾವ ಪಕ್ಷಕ್ಕೆ ಹೋಗ್ಲಿಕ್ಕೆ ಹೇಳ್ತಾರೆ ಆ ಪಕ್ಷ ನಂದು. ಸರ್, ಈಗಾಗಲೇ ನಿಮ್ಗೆ ಆಪ್ಷನ್ ಇರುವಂತದ್ದು ಎರಡು, ಒಂದು ಜೆ ಡಿ ಎಸ್ ಮತ್ತೊಂದು ಬಿ ಜೆ ಪಿ. ಈಗ ಜೆ ಡಿ ಎಸ್ ನಲ್ಲಿ ತಮ್ಗೆ ಗೊತ್ತಿದೆ, ಮುಂದಿನ ಚುನಾವಣೆ ದೃಷ್ಟಿಯಲ್ಲಿ ತಾವು ನೋಡೋದಾದ್ರೆ ಜೆ ಡಿ ಎಸ್ ನ ಅವಕಾಶಗಳು ಎಷ್ಟು, ಬಿ ಜೆ ಪಿ ಅವಕಾಶಗಳು ಎಷ್ಟು ಅಂತೇಳಿ. ಹೀಗಾಗಿ ನಿಮ್ಮ ಸ್ನೇಹಿತರ ವರ್ಗ ಜೆ ಡಿ ಎಸ್ ಕಡೆಗೆ ಹೆಚ್ಚು ವಾಲ್ತಾ ಇದ್ದಾನೆ, ಬಿ ಜೆ ಪಿ ಕಡೆಗೆ ವಾಲ್ತಾ ಇದ್ದಾನೆ ಅಂತೇಳಿ? ನಾನು ಅದನ್ನು ಈಗಲೇ ಹೇಳಲಿಕ್ಕೆ ಆಗೋದಿಲ್ಲ, ಎಲ್ಲರ ಹತ್ರ ಕೇಳಿದ ಮೇಲೆ ಹೇಳಬೇಕಾಗ್ತದೆ. ಯಾಕಂದರೆ ಇವತ್ತೇ ಒಂದು ನಾವು ಅಭಿಪ್ರಾಯವನ್ನು ಕೆಲವರು ಹೇಳಿದ್ದನ್ನು ಕೇಳಿ ತೀರ್ಮಾನಕ್ಕೆ ಬಂದಿದ್ದೇನೆ ಅಂತ ಅಭಿಪ್ರಾಯವನ್ನು ಕೊಟ್ಟಾಗ ಉಳಿದವರು ಅಭಿಪ್ರಾಯವನ್ನೇ ಕೊಡಲಿಕ್ಕೆ ಹೋಗೋದಿಲ್ಲ, ಅವರ ಎಲ್ಲರ ಅಭಿಪ್ರಾಯವನ್ನು ಕೇಳಬೇಕಾಗ್ತದೆ. ಒಬ್ಬೊಬ್ಬರು ಒಂದೊಂದು ರೀತಿಯ ನಿಲುವನ್ನು ತಳಿತಾ ಇದ್ದಾರೆ. ಆದ್ದರಿಂದ ಮೆಜಾರಿಟಿ ಒಪಿನಿಯನ್ ಯಾವ ಕಡೆ ಬರ್ತದೆ ಆ ಕಡೆ ಹೋಗ್ತೇನೆ ನಾನು.
ಒಂದು ವೇಳೆ ಮೆಜಾರಿಟಿ ಬಿಜೆಪಿಗೆ ಬಂದ್ರೆ ಆ ಕಡೆ ಹೋಗುವ ಸಾಧ್ಯತೆ ಇದೆ. ಅದು ಹೈಪೋಥೆಟಿಕಲ್ ಕ್ವೆಶ್ಚನ್. ಈಗ ಅವರ ಅಭಿಪ್ರಾಯವನ್ನ ಕೇಳಿದೆ ಯಾವ ಕಡೆ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಆದ್ರೆ ಒಂದಷ್ಟು ಸುತ್ತಿನ ಮಾತುಕತೆಗಳು, ಮೀಟಿಂಗ್ ಗಳು ಕೂಡ ಬೆಂಗಳೂರಿನಲ್ಲಿ ನಡೆದಿದೆ ಅನ್ನುವಂತ ಮಾತುಗಳು. ಬೆಂಗಳೂರಿನಲ್ಲಿ ಕೇವಲ ಭಾರತೀಯ ಜನತಾ ಪಕ್ಷದವರಲ್ಲ, ಆಮ್ ಆದ್ಮಿ ಪಾರ್ಟಿಯವರು ಬಂದಿದ್ದಾರೆ, ಜೆ ಡಿ ಎಸ್ನವರು ಬಂದಿದ್ದಾರೆ, ಇನ್ನೊಂದು ಹೊಸ ಪಕ್ಷ ಉದಯವಾಗ್ತಾ ಇದೆ, ಆ ಮುಖಂಡರುಗಳು ಬಂದಿದ್ದಾರೆ. ಆದ್ದರಿಂದ ಅವ್ರು ಕೇಳೋದು ತಪ್ಪಂತ ಅಲ್ಲ, ತೀರ್ಮಾನ ತೆಗೆದುಕೊಳ್ಳುವಂಥದ್ದು ನಮಗೆ ಬಿಟ್ಟಂಥದ್ದು. ಈಗ ನೀವು ಹೇಳಿದ್ರಿ ನಿಮ್ಮ ಬೆಂಬಲಿಗರು ಕೂಡ ಒಂದಷ್ಟು ನೆಲೆಯನ್ನು ಕಲ್ಪಿಸಿಕೊಡ್ಬೇಕಾದ ಅಗತ್ಯತೆ ಇದೆ. ಖಂಡಿತ. ಹಾಗಾದರೆ ನಿಮ್ಮ ಬೆಂಬಲಿಗರಿಗೆ ನೆಲೆಯನ್ನು ಕಲ್ಪಿಸಿಕೊಡ್ಬೇಕಿದ್ರೆ ಒಂದು ರಾಷ್ಟ್ರೀಯ ಪಕ್ಷದ ಅಗತ್ಯತೆ ಇದೆ ತಮಗೆ. ರಾಷ್ಟ್ರೀಯ ಪಕ್ಷ ರಾಜ್ಯ ಯಾವ ಪಕ್ಷ ಆದರೂ ಸೊ ಒಳ್ಳೆ ಪಕ್ಷವನ್ನು ಅವರು ತೀರ್ಮಾನ. ಈ ನಾನಲ್ಲ, ನಂದು ಐ ಹ್ಯಾವ್ ಎಂಜಾಯ್ಡ್ ಪವರ್. ಎಸ್, ಈಗ ನಾನು ಕೇಳಿ ದಯವಿಟ್ಟು ಸ್ನೇಹಿತರನ್ನು ಹಿಡ್ಕೊಂಡು ಹೌದು ಅವರನ್ನ ಕೇಳಿ, ನೆಲೆಯ ದೃಷ್ಟಿ ಬಗ್ಗೆ ಚಿಂತನೆ ಮಾಡೋದಾದ್ರೆ ಅವರಿಗೆ ಕೂಡ ಒಂದು ಉತ್ತಮ ಪಕ್ಷದ ಅಗತ್ಯ. ಅದು ಮಾತ್ರ ಅಲ್ಲ, ಪಕ್ಷದ ಮಾತ್ರ ಅಲ್ಲ, ಅವರೆಲ್ಲಾದರೂ ಚುನಾವಣೆಗೆ ನಿಲ್ಲಬೇಕು, ನೀವು ಬೇಡ ಅಂತ ಹೇಳಿದ್ರೆ ಅದಕ್ಕೂ ಬದ್ಧನಾಗಿದ್ದೆ ನಾನು. ಅದಕ್ಕಿಂತ ಜಾಸ್ತಿ ಹೇಳಲಿಕ್ಕಿಲ್ಲ ನಿಮಗೆ. ಅವರಿಗೆ ನಾನು ಈಗಾಗಲೇ ಮಂತ್ರಿ ಆಗಿದ್ದೆ, ಶಾಸಕನಾಗಿದ್ದೇನೆ, ಎರಡು ಬಾರಿ ಪಕ್ಷೇತರ ಎಂ ಪಿ ಆಗಿದ್ದೇನೆ. ಆದ್ದರಿಂದ ನಮ್ಗೆ ಯಾರಿಗಾದರೂ ಅವಕಾಶವನ್ನು ಕೊಡಿ ಅಂತೇಳಿ ನಾನು ಈಗಲೂ ತಯಾರಿದ್ದೇನೆ ಬಿಟ್ಕೊಡ್ಲಿಕ್ಕೆ. ಅಂದರೆ ಜೆ ಪಿ ಅವರ ಎಲ್ಲ ನಡೆಗಳು ಬೆಂಬಲಿಗರ ಹೌದು ದೃಷ್ಟಿಯಿಂದಲೇ ಮತ್ತು ಅವರ ಹಿತಕ್ಕಾಗಿಯೇ, ಪ್ರಾರಂಭದಿಂದಲೂ ಹಾಗೆ ಅಂತ್ಯವೂ ಹಾಗೆ ಆಗ್ತದೆ. ತಮ್ಮ ಸ್ವಹಿತಾಸಕ್ತಿ ಯಾವುದು ಅವಕಾಶವಾದಿ ಆಗೋದಿಲ್ಲ. ಇಲ್ಲ, ನಾನು ಅವ್ರಿಗೆ ಬಿಟ್ಕೊಡ್ಲಿಕ್ಕೆ ತಯಾರಿದ್ದೇನೆ ಅಂತ ಹೇಳಿದಲ್ಲ. ತಮಗೆ ಸ್ವಂತ ವರ್ಚಸ್ಸಿನಿಂದ ಇಷ್ಟು ಸಮಯ ಬೆಳೆದು ಬಂದಿದ್ದೀರಾ ಸರ್, ಅದು ನೀವು ಕಾಂಗ್ರೆಸ್ಸಿಗೆ ಹೋಗಿ ಅಥವಾ ಜನತಾ ಪಕ್ಷದಲ್ಲಿರಿ ಅಥವಾ ನಾಳೆ ಬಿಜೆಪಿಗೆ ಹೋಗಿ, ಜಯಪ್ರಕಾಶ್ ಹೆಗ್ಡೆ ಅವರಿಗೆ ಸ್ವಂತ ವರ್ಚಸ್ಸು ಅನ್ನೋದಿದೆ, ಅವರದ್ದೇ ಒಂದಷ್ಟು ಅಭಿಮಾನಿಗಳಿದ್ದಾರೆ. ಆದರೆ ಯಾವಾಗ ಮುನ್ನೆಯಿಂದ ಒಂದು ಸುದ್ದಿ ಬರ್ತಾ ಇದೆ ಜಯಪ್ರಕಾಶ್ ಹೆಗ್ಡೆ ಬಿಜೆಪಿಗೆ ಅಂತ ಹೋಗ್ತಾರಂತ ಸುದ್ದಿ ಬಂದ ತಕ್ಷಣ ಒಂದಷ್ಟು ಜಾತ್ಯತೀತ ನಿಲುವಿನ ನಿಮ್ಮ ಬೆಂಬಲಿಗರು ಬೇಸರ ಮಾಡಿಕೊಂಡಿದ್ದಾರಂತೆ, ಹೌದಾ ಅಂತೇಳಿ. ಇಲ್ಲ, ಯಾರು ನನಗೆ ಅದರ ಬಗ್ಗೆ ಏನು ಬೇಸರ ಕೇಳ್ತಾ ಇದ್ದಾರೆ, ಹೌದಾ ನೀವು ಈ ಥರ ತೀರ್ಮಾನವನ್ನು ತಗೊಂಡು, ನಾನೇನು ಇಲ್ಲ, ನಿಮ್ಮ ಹತ್ರ ಕೇಳಿ ತೀರ್ಮಾನವನ್ನು ತಗೊಳ್ಳೋದಂತ ನಾನು ಅವ್ರಿಗೆ ಹೇಳ್ತಾ ಇದ್ದೇನೆ. ನಾನು ಇವತ್ತಿನವರೆಗೆ ನನ್ನ ತೀರ್ಮಾನ ಏನು ಅಂತ ಯಾರಿಗೂ ಹೇಳಲಿಲ್ಲ, ಅವ್ರ ಹತ್ರ ಕೇಳ್ತಾ ಇದ್ದೇನೆ. ಯಾಕಂದರೆ ನಾನು ಇಷ್ಟು ವರ್ಷಗಳ ಕಾಲ ರಾಜಕೀಯವನ್ನು ಮಾಡುವಾಗ ನಿರಂತರವಾಗಿ ನನಗೆ ಬೆಂಬಲವನ್ನು ಕೊಟ್ಟಿದ್ದಾರಲ್ಲ, ಅವ್ರ ಹತ್ರ ಮುಚ್ಚುಮರೆ ಮಾಡಿ ಹೋಗುವಂಥ ಪ್ರಶ್ನೆ ಉದ್ಭವ ಆಗುವುದಿಲ್ಲ. ಅವರನ್ನು ಕರ್ಕೊಂಡು ಹೋಗ್ಬೇಕು, ಎಲ್ಲಿ ಹೋಗೋದಾದರೂ ಕರ್ಕೊಂಡು ಹೋಗ್ಬೇಕು, ಅವರ ಅಭಿಪ್ರಾಯದ ಪ್ರಕಾರವೇ ನಾನು ಹೋಗಬೇಕಾಗ್ತದೆ. ಎಮ್ ಎಲ್ ಎ ಅಥವಾ ಎಂ ಪಿ ಯಾವುದರ ಆಕಾಂಕ್ಷಿ ಸರ್ ತಾವು ಮುಂದಕ್ಕೆ? ಇನ್ನೂ ತೀರ್ಮಾನ ಮಾಡಿಲ್ಲ. ಒಂದು ರಾಜ್ಯಸಭಾ ಸೀಟ್ ಮೇಲೆ ಕಣ್ಣಿಟ್ಟಿದ್ದೀರಾ ಅನ್ನುವ ಮಾತುಗಳಿದೆ? ಖಂಡಿತ ಇಲ್ಲ. ಇಲ್ಲ, ಅದೆಲ್ಲ ರಾಜ್ಯಸಭಾ ಸೀಟು, ವಿಧಾನ ಪರಿಷತ್ ಸೀಟು ಅದೆಲ್ಲ ಬೇರೆ ಬೇರೆ ರೀತಿಯಲ್ಲಿ ಹೋಗ್ತದೆ, ಅದಕ್ಕೋಸ್ಕರ ನಾವು ಆಸೆಯಲ್ಲೇ ಇಲ್ಲ. ಈವನ್ ವಿಧಾನಸಭಾ ಚುನಾವಣೆ ಮತ್ತು ಲೋಕಸಭಾ ಚುನಾವಣೆಯ ವೆಚ್ಚವನ್ನು ನೋಡುವಾಗ ಯಾವುದೇ ಪಕ್ಷದ ನೆಲೆ ಇಲ್ಲದೆ ಪಕ್ಷದಿಂದ ಫಂಡ್ ಸಿಕ್ಕದೆ ಚುನಾವಣೆ ನಿಲ್ಲದ ಪರಿಸ್ಥಿತಿ ಬಂದು ಮುಟ್ಟಿದ್ದೇವೆ ನಾವು. ನನಗೆ ಪ್ರಥಮ ಚುನಾವಣೆಗೆ ನಿಂತಾಗ ಏನು ಖರ್ಚನ್ನು ಮಾಡ್ತಾ ಇದ್ದೆ, ಇವತ್ತಿಗೆ ಸಾಧಾರಣ ಒಂದು ಗ್ರಾಮ ಪಂಚಾಯತ್ ತಾಲೂಕು ಪಂಚಾಯತ್ ಚುನಾವಣೆಯಲ್ಲಿ ಮಾಡ್ತಾ ಇದ್ದಾರೆ. ಅದರಿಂದ ಅಷ್ಟು ಸುಲಭ ಇಲ್ಲ. ಬದಲಾವಣೆ ಆಗಬೇಕಾದ್ರೆ ಜನ ಬದಲಾದಾಗ, ಈ ವ್ಯವಸ್ಥೆಯನ್ನು ಬದಲು ಮಾಡಿದಾಗ ಸಾಧ್ಯ ಆಗ್ತದೆ. ಬಿಟ್ಟರೆ ಇವತ್ತು ಹಿಂದೊಂದು ಕಾಲ ಇತ್ತು, ಬರೇ ಜಾತಿಯ ಮೇಲೆ ಮತವನ್ನು ಹಾಕ್ತಾರೆ ಅನ್ನುವಂಥದ್ದು, ಅದು ಹೋಗ್ತಾ ಬಂದಿದೆ. ಈಗ ಆ ನಂತರದ ದಿನ ಬಂತು ಬರೇ ಹಣದಲ್ಲಿ ರಾಜಕಾರಣ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು, ಈಗ ಸ್ವಲ್ಪ ಪಕ್ಷದ ನೆಲೆಯಲ್ಲಿ ಮತ ಹಾಕುವಂಥದ್ದು ಜಾಸ್ತಿ ಆಗ್ತಾ ಇದೆ ಅಂತ ಕಾಣ್ತಾ ಇದೆ ಇತ್ತೀಚಿನ ಚುನಾವಣೆಗಳಲ್ಲಿ. ಅದು ನೋಡಬೇಕು ಮುಂದೆ. ಅದಾದರೂ ಅಡ್ಡಿಲ್ಲ, ಹಣ ಖರ್ಚು ಮಾಡಿ ಚುನಾವಣೆ ಮಾಡುವಂಥದ್ದು ಬೇಡ ಅನ್ನೋ ಅಭಿಪ್ರಾಯಕ್ಕೆ ನಾನು ಬಂದಿದ್ದೆ. ಸೊ ಎರಡೂ ವಿಚಾರವನ್ನು ಇಟ್ಕೊಂಡು ಮಾತಾಡೋಣ. ಒಂದು ಪಕ್ಷದ ಪಾರ್ಟಿ ಫಂಡ್ ವಿಚಾರ, ಮತ್ತೊಂದು ಕಡೆ ನೀವು ಈಗಾಗಲೇ ಹೇಳಿದ ಹಾಗೆ ಪಕ್ಷವನ್ನು ನೋಡಿ ಜನ ಮತ ಹಾಕುವ ಕಾಲ ಬಂದಿದೆ ಅಂತೇಳಿ. ಈ ಎರಡನ್ನ ಗಮನಿಸಿದಾಗ ತಮ್ಮ ಆಯ್ಕೆಗಳಲ್ಲಿ ಕಮಲದ ಒಂದು ಆಯ್ಕೆಗಳು ಪ್ರಥಮ ಆದ್ಯತೆ. ನಾನು ಅದನ್ನು ಹೇಳಲೇ ಇಲ್ಲ ನಿಮ್ಮ ಹತ್ರ. ನಿಮ್ಮ ಶಬ್ದವನ್ನು ನನ್ನ ಬಾಯಲ್ಲಿ ಹಾಕ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀರಿ ನೀವು. ನಾನು ಅದನ್ನು ಹೇಳಲೇ ಇಲ್ಲ. ಅಂತರಾಳದಲ್ಲಿರುವಂತ ಕೆಲವೊಂದು ಚಿಂತನೆ ಹೇಳಿದ್ರೆ, ನನ್ನ ಅಂತರಾಳ ಸ್ವಂತ ಖರ್ಚಿಂದ ನಾನು ಹಣ ಹಾಕಿ ಮುಂದಿನ ಚುನಾವಣೆ ಆಗುದಿಲ್ಲ. ಸೊ ಅಲ್ಲಿ ಸ್ಪಷ್ಟವಾಯ್ತು ಜೆ ಪಿ ಎಲ್ಲಿಯೂ ಕೂಡ ಇನ್ನು ಪಕ್ಷೇತರರಾಗಿ ಅಥವಾ ನಿಲ್ಲುವುದಿಲ್ಲ, ನೂರಕ್ಕೆ ನೂರು ನಿಲ್ಲುವುದಿಲ್ಲ. ಸೊ ಅಲ್ಲಿ ಒಂದು ತಮ್ಮ ಸ್ವಂತ ಖರ್ಚು ಹಾಕ್ಲಿಕ್ಕೆ ತಾವು ಸಿದ್ಧರಿಲ್ಲ, ಸಿದ್ಧರಿಲ್ಲ ಅಲ್ಲ, ಸಾಧ್ಯವಾಗುವುದಿಲ್ಲ. ಓಕೆ, ಮತ್ತೊಂದು ಕಡೆ ಹೇಳಿದ್ರಿ ಪಕ್ಷವನ್ನ ನೋಡಿ ಜನ ಓಟು ಹಾಕ್ತಾರೆ ಅಂತೇಳಿ, ಹಾಗಾದ್ರೆ ನಿಮ್ಮ ಸ್ವಂತ ವರ್ಚಸ್ಸಿನ ಮೇಲೆ ತಮಗೆ ಭರವಸೆ ಇಲ್ವಾ? ಸ್ವಂತ ವರ್ಚಸ್ಸು ಸಂಪೂರ್ಣ, ಈಗ ಜನಾಭಿಪ್ರಾಯಕ್ಕೂ ಮತದಾನಕ್ಕೂ ಬಹಳ ವ್ಯತ್ಯಾಸ ಇದೆ ಅಂತ ಕಳೆದ ಚುನಾವಣೆಗಳಲ್ಲಿ ಕಂಡಿದ್ದೇನೆ ನಾನು. ನನ್ನ ಬಗ್ಗೆ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದವರು
ಮತವನ್ನು ಹಾಕ್ತಾರೆ. ಯಾಕಂದರೆ ನನ್ನ ಆ ಅಭಿಪ್ರಾಯಗಳನ್ನು ಕ್ರೋಢೀಕರಿಸಿ ಅದಷ್ಟೇ ಮತ ಬಿದ್ದಿದ್ದು ನಾನು ಹೇಳಬೇಕಿತ್ತು, ಆದರೆ ಆಗ್ತಾ ಇಲ್ಲ, ಬದಲಾವಣೆ ಆಗ್ತದೆ. ಯಾಕಂದರೆ ಕೆಲವರು ನೇರವಾಗಿ ತೀರ್ಮಾನಕ್ಕೆ ಬಂದುಬಿಡ್ತಾರೆ. ಆ ತೀರ್ಮಾನಗಳನ್ನು ನಮ್ಮ ವೈಯಕ್ತಿಕ ಸಂಬಂಧ ಒಳ್ಳೆ ಇದ್ದರೂ ಸಹ ಅಭಿಪ್ರಾಯಗಳಿಗೆ ಸಹ ಓಟ್ ಹಾಕ್ತಾ ಇಲ್ಲ ಅನ್ನುವಂಥದ್ದು ಇವತ್ತು ಮಾತುಕತೆ ಮಾಡುವಾಗ ಜನರ ಮಧ್ಯದಲ್ಲಿ ಹೋದಾಗ ಗೊತ್ತಾಗ್ತಾ ಇದೆ. ಸೊ ಇದು ನಿಮ್ಮ ಬೆಂಬಲಿಗರ ಮತ್ತು ಸ್ನೇಹಿತರ ಮಾತುಗಳು. ಹೌದು. ಸೊ ಅಲ್ಲಿ ಉತ್ತರ ಸಿಕ್ತು ನಮ್ಗೆ ಹಾಗಾದ್ರೆ? ಗೊತ್ತಿಲ್ಲ, ನೀವು ಯಾವ ರೀತಿ ಅಭಿಪ್ರಾಯವನ್ನು ಮಾಡ್ತೀರೋ ನಂಗೆ ಗೊತ್ತಿಲ್ಲ. ಬಟ್ ನಾನು ಇನ್ನೂ 10 ದಿವಸಗಳ ಕಾಲ ತಿರುಗಲಿಕ್ಕಿದೆ. ಆದರೆ ಈ ಚಿಂತನೆಗಳಲ್ಲಿ ಬದಲಾವಣೆ ಇಲ್ಲ. ಚಿಂತನೆಗಳಲ್ಲಿ ಬದಲಾವಣೆ ಇಲ್ಲ. ಈಗ ನೀವು ಹೇಳಿದ ಎರಡು ಚಿಂತನೆಗಳಲ್ಲಿ ಬದಲಾವಣೆ ಯಾವುದೂ ಇಲ್ಲ. ಹಾಗಾದ್ರೆ ಒಂದು ತೀರ್ಮಾನ ವಾರದೊಳಗೆ ಆಗುತ್ತೆ? ಆಗುತ್ತೆ. ಆದರೆ ಈಗ ಆ ತೀರ್ಮಾನ ಆಯಿತು ಅಂತ ಇಟ್ಕೊಳ್ಳೋಣ, ಅದಕ್ಕೂ ಕೂಡ ಒಂದಷ್ಟು ವಿರೋಧಗಳು ಅದೇ ಪಕ್ಷದಿಂದ ಇದೆ ಅಂತೆ. ಅಲ್ಲಿ ಒಮ್ಮತ, ಸಹಮತ ಅಥವಾ ಬಹುಮತ ಅದಾಗ್ತದೆ. ಅಂದ್ರೆ ತಾವು ಏನು ಡಿಮಾಂಡ್ ಅನ್ನು ಇಟ್ಕೊಳ್ಳುದಿಲ್ಲ ಅಲ್ಲಿ ಹೋದಾಗ? ಖಂಡಿತ ಇಲ್ಲ. ಅವ್ರು ಏನು ಕೊಡ್ತಾರೆ ಅದನ್ನು ಸ್ವೀಕರಿಸ್ತೀರಾ? ಕೊಡದೆ ಇದ್ರು ಸಹ ಸಿ, ನಾನು ಕಾಂಗ್ರೆಸ್ಗೆ ಸೇರುವಾಗಲೂ ಸಹ ಏನನ್ನು ಕೇಳಿರಲಿಲ್ಲ. ಡಿಮಾಂಡ್ ಮಾಡಿ ಹೋಗುವಂತ ವ್ಯಕ್ತಿ ನಾನು ಅಲ್ವೇ ಇಲ್ಲ. ಆದ್ರೆ ನಿಮ್ ಜೊತೆ ಬಂದಂತ ನಿಮ್ಮ ಬೆಂಬಲಿಗರಿಗೆ ಏನಾದ್ರೂ ವ್ಯವಸ್ಥೆ ಮಾಡ್ಬೇಕಲ್ಲ? ಮಾಡ್ತೇನೆ, ಅದನ್ನ ಹೇಳ್ತೇನೆ ನಾನು. ನಂಗೆ ಬೇಡ, ಅವ್ರಿಗೆ ಏನಾದ್ರೂ ವ್ಯವಸ್ಥೆ ಮಾಡಿ ಅಂತ ಹೇಳ್ತೇನೆ. ನೀವು ಯಾವ್ದಾದ್ರು ಒಂದು ಪೊಸಿಷನ್ ಅಲ್ಲಿ ಇದ್ರೆ ಮಾತ್ರ ಅಲ್ಲ ಅವರಿಗೆ ವ್ಯವಸ್ಥೆ ಮಾಡ್ಲಿಕ್ಕೆ ಸಾಧ್ಯ. ಇವತ್ತು ಯಾವುದೇ ಪೊಸಿಷನ್ ಇಲ್ಲದೆ ಇದ್ದರೂ ಸಹ ಕರೆಯೋ ಪರಿಸ್ಥಿತಿಯಲ್ಲಿ ನಾನಿದ್ದೇನಲ್ಲ, ಅದು ಬಹಳ ಮುಖ್ಯ. ಉಳಿಸ್ಕೊಳ್ಳುವಂಥದ್ದು, ನಮ್ಮ ಸ್ವಂತಿಕೆಯನ್ನು ಉಳಿಸ್ಕೊಳ್ಳುವಂಥದ್ದು ಬಹಳ ಮುಖ್ಯ. ಅಂದ್ರೆ ಸಾಮಾನ್ಯ ಕಾರ್ಯಕರ್ತನಾಗಿರ್ತೀರಾ ತಾವಲ್ಲಿ? ಹಾ, ಖಂಡಿತ ಇರ್ತೇನೆ, ಅದೇನು ತೊಂದರೆ ಇಲ್ಲ. ಈಗಲೂ ಕೂಡ ರಾಜಕೀಯ ಜೀವನದಲ್ಲಿ ಇದ್ದಿರಲ್ಲ, ಹಾಗೆ ಇರ್ಬೋದಲ್ಲ. ನನ್ನ ಬಗ್ಗೆ ನಾನು ಆಲೋಚನೆ ಮಾಡಿಕೊಂಡ್ರೆ ಎಲ್ಲಿಗೂ ಸೇರುವಂತ ಅವಶ್ಯಕತೆ ಇಲ್ಲ, ನನಗೆ ಕೆಲಸ ಮಾಡೋ ಶಕ್ತಿ ಇದೆ. ಆದರೆ ನಾನು ಆಗಲೇ ಹೇಳಿದೆ, ನನ್ನನ್ನು ನಂಬಿ ಇಷ್ಟು ವರ್ಷಗಳ ಕಾಲ ರಾಜಕಾರಣದಲ್ಲಿ ಇದ್ರಲ್ಲ, ನನ್ನೊಟ್ಟಿಗೆ ಇದ್ರಲ್ಲ, ಯಾವುದೇ ಪಕ್ಷಕ್ಕೆ ನಾನು ಬಿಟ್ಟು ಬಂದಾಗಲೂ ನನ್ನೊಟ್ಟಿಗೆ ಬಂದ್ರಲ್ಲ, ಅವ್ರ ಬಗ್ಗೆ ಸ್ವಲ್ಪ ಆಲೋಚನೆ ಮಾಡಬೇಕಲ್ವಾ? ಪ್ರತಿಯೊಂದು ನಾನು ಅಂತ ಹೇಳುವಂಥದ್ದು ನನ್ನ ಸ್ವಾರ್ಥದ ಬಗ್ಗೆ ಆಲೋಚನೆ ಮಾಡಿದೆ. ನಿನ್ನೆ ಇದ್ರ ಬಗ್ಗೆ ಒಬ್ಬರು ಸ್ನೇಹಿತರ ಹತ್ರ ಚರ್ಚೆ ಆಯಿತು, ಇಷ್ಟು ವರ್ಷಗಳ ಕಾಲ ನೀವು ಒಂದು ಪಡೆದಂಥ ಹೆಸರು, ಆ ಒಂದು ವ್ಯಕ್ತಿತ್ವ, ಕೆಲವೊಮ್ಮೆ ನನಗೆ ಈ ಸ್ಥಾನಕ್ಕೆ ಬೆಳೆಸಿದಂಥ ಸ್ನೇಹಿತರಿದ್ದಾರಲ್ಲ, ಅವರ ಬಗ್ಗೆಯೂ ಆಲೋಚನೆ ಮಾಡಬೇಕು. ಬರೇ ನಾನು ಅಂತ ಆಲೋಚನೆ ಮಾಡಿದರೆ ಮುಂದೆ ಅವರ ಪರಿಸ್ಥಿತಿ, ಹೆಚ್ಚಿನವರು ಯುವಕರೇ ಇದ್ದಾರೆ, ಅವ್ರ ಬಗ್ಗೆ ಆಲೋಚನೆ ಮಾಡಬೇಕಲ್ವ ನಾನು. ಅಂದರೆ ನಿಮ್ಮ ಮುಂದಿನ ಏನು ರಾಜಕೀಯ ಇದ್ದರೂ ಕೂಡ ನಿಮ್ಮನ್ನು ನಂಬಿಕೊಂಡು ಬಂದ ಕಾರ್ಯಕರ್ತರಿಗಾಗಿ ಮತ್ತು ಸ್ನೇಹಿತರಿಗಾಗಿ? ಹೌದು, ನಾನು ಇವತ್ತಿನವರೆಗೆ ನನ್ನ ಕಾರ್ಯಕರ್ತರಿಗೆ ಬೆಂಬಲವನ್ನು ಕೊಟ್ಕೊಂಡು ಸಹಕಾರವನ್ನು ಕೊಟ್ಕೊಂಡೇ ಬಂದಿದ್ದೇನೆ. ಅವ್ರು ನನಗೆ ಯಾವ ರೀತಿಯಲ್ಲಿ ಮಾಡ್ತೇವೆ ಅದೇ ರೀತಿ ನಾನು ಮಾಡ್ತಿದ್ದೇನೆ. ಸ್ವಹಿತಾಸಕ್ತಿಯ ರಾಜಕಾರಣ ಇಲ್ಲ, ಅವಕಾಶವಾದಕ್ಕೆ ಜೆಪಿ ಹೆಗ್ಡೆ ಹೋಗಲ್ಲ, ಹೋಗುದಿಲ್ಲ. ಆದರೂ ಕೂಡ ನಾನು ಕೇಳಬೇಕು, ಈಗಿನ ಮಾತುಕತೆಯಲ್ಲಿ ತಮಗೆ ಈಗಾಗಲೇ ಎರಡು ಪಕ್ಷದಿಂದ ಬಂದಂತಹ ಒಂದಷ್ಟು ಡಿಮಾಂಡ್ಗಳ ಬಗ್ಗೆ ಕೂಡ ಹೇಳಿದ್ರಿ, ಆದರೆ ಜೆ ಪಿ ಅವರಿಗೆ ಯಾವುದರಲ್ಲಿ ಹೆಚ್ಚು ಒಲವಿದೆ ಅನ್ನುವಂಥದ್ದು? ನಾನು ನನ್ನ ಅಭಿಪ್ರಾಯವನ್ನು ಹೇಳಿಬಿಟ್ರೆ ಅವರು ಹೇಳಲಿಕ್ಕೆ ಬರೋದಿಲ್ಲ ಮುಂದೆ ಏನು ಮಾಡಬೇಕು ಅಂತ. ಆದರೂ ಕೂಡ ವೈಯಕ್ತಿಕವಾಗಿ ಒಂದು ಒಲವುಗಳು ಇರುತ್ತೆ. ಇಲ್ಲ, ನಾನು ಅದನ್ನು ನಂತರ ಹೇಳ್ತೇನೆ, ಎಲ್ಲರ ಅಭಿಪ್ರಾಯವನ್ನು ಪಡೆದ ಮೇಲೆ ಅವರ ಹತ್ರ ಚರ್ಚೆಯನ್ನು ಮಾಡ್ತೇನೆ. ಬಿಟ್ಟರೆ ಇವತ್ತೇ ನನ್ನ ಅಭಿಪ್ರಾಯ ಏನಂತ ಹೇಳಿಬಿಟ್ರೆ ಅವ್ರು ನನ್ನ ಹತ್ರ ಉಳಿದ ಚರ್ಚೆ ನಡೆಯೋದಿಲ್ಲ. ಎಲ್ಲಿ ಹೋದರೂ ಅವ್ರು ನೀವು ತೀರ್ಮಾನ ತಗೊಂಡಾಯ್ತೀರಿ ಯಾಕೆ ಹೇಳ್ತೀರಿ ಅಂತ ಹೇಳ್ತಾರೆ. ಈಗಿನ ಒಂದು ಲೆಕ್ಕಾಚಾರವನ್ನು ಗಮನಿಸಿದಾಗ ಮುಂದಿನ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಭವಿಷ್ಯ ಇಲ್ಲ, ಬಿಜೆಪಿ ಬಹುಮತವನ್ನು ಪಡೆದು ಗೆಲುವು ಸಾಧಿಸುತ್ತೆ ಎನ್ನುವಂಥ ಒಂದಷ್ಟು ಲೆಕ್ಕಾಚಾರಗಳು ಈಗ ಕೇಳಿ ಬರ್ತಾ ಇರುವಂಥದ್ದು, ಈ ನಿಟ್ಟಿನಲ್ಲಿ ತಾವು ತಮ್ಮ ಚಿಂತನೆಯನ್ನು ಬದಲಿಸಿದ್ರ ಅಂತ ಕಾಣಿಸ್ತಂತೆ. ನೀವು ನಿಮ್ಮ ಅಭಿಪ್ರಾಯವನ್ನು ಹೇಳಿದ್ರು, ಯಾಕಂದ್ರೆ ಮಾಧ್ಯಮದವ್ರು ನೀವು ಸಂಗ್ರಹವನ್ನು ಮಾಡಿದ್ರೆ ಪ್ರಾಯಶಃ ನಿಮಗೆ ಅಭಿಪ್ರಾಯ ಬಂದಿರಬೇಕು ಅಂತ ಕಾಣ್ತದೆ. ಅದಕ್ಕೆ ನನ್ನ ಹತ್ರ ಕೇಳ್ತಾ ಇದ್ದೀರಿ. ಅಲ್ಲ, ತಮ್ಮ ಸ್ನೇಹಿತರ ವರ್ಗದಲ್ಲೂ ಕೂಡ ಇಂಥ ಚಿಂತನೆಗಳು ಇಲ್ಲವೋ ಅಂತ? ಕೆಲವರಿಗೆ ಅದೇ ಅಭಿಪ್ರಾಯ ಇದೆ, ಕೆಲವರಿಗೆ ಬೇರೆ ಅಭಿಪ್ರಾಯ ಇದೆ. ಅಂದ್ರೆ ಯಾವುದೇ ಅಭಿಪ್ರಾಯಗಳಿಗೂ ಕೂಡ ಜೆ ಪಿ ಹೆಗ್ಡೆ ತಲೆ ಕೆಡಿಸಿಕೊಳ್ಳೋದಿಲ್ಲ? ಇಲ್ಲ ಇಲ್ಲ, ಯಾರು ಏನು ಹೇಳಿದ್ರು ಮೆಜಾರಿಟಿ ಒಪಿನಿಯನ್ ತೀರ್ಮಾನ ಬರ್ತೇನೆ ನಾನು. ಅಂದರೆ ಮುಂದಿನ ಚುನಾವಣೆ ತಮಗೆ ಮುಖ್ಯ ಗುರಿ ಅಲ್ಲ ಹಾಗಾದ್ರೆ? ನನಗೆ ಚುನಾವಣೆ ಮುಖ್ಯ ಗುರಿ ಅಲ್ಲ, ಯಾಕಂದ್ರೆ ಬೇರೆ ಯಾರು ನನ್ನ ಸ್ನೇಹಿತರು ನಿಲ್ಲಿಕ್ಕೆ ತಯಾರಿದೆ ಅವರಿಗೆ ಅವಕಾಶ ಮಾಡಿಕೊಡ್ತೇನೆ ಅಂತ ಹೇಳಿ ಆಗಿದೆಯಲ್ಲ. ಸೊ ಆ ಪ್ರಾಮಿಸ್ಗೋಸ್ಕರ ಈಗ ಮಾತುಕತೆ ನಡೀತಾ ಇರುವಂತದ್ದು ಜೆ ಪಿ ಹೆಗ್ಡೆಗೋಸ್ಕರ ಅಲ್ಲ, ನನಗೋಸ್ಕರ ಅಲ್ವೇ ಇಲ್ಲ. ಅಂದರೆ ತಾವು ರಾಜಕೀಯ ಮುಂದೆ ಕಂಟೆಸ್ಟ್ ಮಾಡೋದಿಲ್ಲ? ಗೊತ್ತಿಲ್ಲ, ಅದು ನಮ್ಮ ಸ್ನೇಹಿತರಲ್ಲಿ ಏನು ತೀರ್ಮಾನ ತಗೊಳ್ತಾರೋ. ಯಾರು ನಿಲ್ಲಕ್ಕೆ ತಯಾರಿಲ್ಲದಿದ್ದರೆ ನನಗೆ ಅವಕಾಶ ಸಿಕ್ಕಿದ್ರೆ ಬಿಟ್ಟು ನಾನು ಅದಕ್ಕೆ ನನಗೆ ಇಂಥದ್ದೇ ಸೀಟು ಬೇಕು,
ಲೋಕಸಭೆಗೆ ನಿಲ್ಲಬೇಕು, ವಿಧಾನಸಭೆಗೆ ನಿಲ್ಲಬೇಕು, ಇಂಥದ್ದೇ ಕ್ಷೇತ್ರ ಬೇಕಂತ ಚರ್ಚೆಯನ್ನು ಮಾಡಲಿಕ್ಕೆ ಹೋಗುವುದಿಲ್ಲ. ನಿಮ್ಮ ಕಾರ್ಯಕರ್ತರಿಗೋಸ್ಕರ ಕಾಂಗ್ರೆಸ್ನಿಂದ ಉಚ್ಚಾಟನೆ ಆದಾಗ ನಿಮ್ಮನ್ನು ನಂಬಿಕೊಂಡು ಒಂದಷ್ಟು ಜನ ಬಂದಿದ್ದಾರೆ. ಅದರ ನಂತರ ದಿನೇಶ್ ಗುಂಡೂರಾವ್ ಒಬ್ಬರನ್ನ ಬಿಟ್ಟರೆ ಬೇರೆ ಯಾರು ಕೂಡ ತಮ್ಮ ಹತ್ರ ಮಾತುಕತೆಗೆ ಬಂದಿಲ್ಲ. ನಿನ್ನೆ ಕೂಡ ಪರಮೇಶ್ವರ್ ಬಂದಿದ್ದಾರೆ ಒಂದು ಖಾಸಗಿ ಕಾರ್ಯಕ್ರಮಕ್ಕೆ ಉಡುಪಿಗೆ, ಆದರೂ ಕೂಡ ತಮ್ಮ ಜೊತೆ ಮಾತುಕತೆ ಮಾಡಲಿಲ್ಲ. ಅಂದ್ರೆ ಕಾಂಗ್ರೆಸ್ಗೆ ಜೆ ಪಿ ಹೆಗಡೆ ಅಗತ್ಯತೆ ಇಲ್ಲ. ಈಗ ಗೊತ್ತಿಲ್ಲ, ಅಗತ್ಯತೆ ಇದ್ದಿದ್ರಿಗೆ ಮಾತಾಡ್ತಾ ಇದ್ರು. ಮುಂದಿನ ಚುನಾವಣೆಯಲ್ಲಿ ಜೆ ಪಿ ಹೆಗಡೆ ಬಿಜೆಪಿಯಿಂದ ನಿಂತರೂ ಪರವಾಗಿಲ್ಲ, ನಾವು ಎದುರಿಸ್ತೇವೆ ಅನ್ನುವಂತ ಒಂದು ಜಂಬನ ಅಂತ ಹೇಳಿ ಅವರಿಗೆ. ಗೊತ್ತಿಲ್ಲ, ಅವ್ರ ಹತ್ರ ಕೇಳ್ಬೇಕು ಈ ಪ್ರಶ್ನೆಯನ್ನು. ಅವರಿಗೆ ಕೇಳಿದ ಒಳ್ಳೇದು, ನೀವು ನನ್ನ ನಾನು ಅದಕ್ಕೆ ಹೇಳ್ತಾ ಇರೋದು, ಗುಂಡೂರಾವ್ ಬಿಟ್ಟು ಯಾರು ಮಾತಾಡಲಿಲ್ಲ ಅಂತ ಹೇಳಿದ್ರೆ ಕಾಂಗ್ರೆಸ್ನ ಯಾರಿಗೂ ಕೂಡ ಜೆ ಪಿ ಹೆಗಡೆ ಅಗತ್ಯತೆ ಇಲ್ಲ ಅಂತ ಕಾಣಿಸುತ್ತೆ. ಮುಖಂಡರ ಲೆವೆಲ್ನಲ್ಲಿ ಅವರು ಮಾತ್ರ ಮಾತಾಡಿದ್ದು ಬಿಟ್ಟರೆ ಕಾರ್ಯಕರ್ತರಲ್ಲಿ ಆಗಿಂದಾಗಿ ಸಂಪರ್ಕವನ್ನು ಮಾಡ್ತೇವೆ. ಇವತ್ತು ಸಂಪರ್ಕದಲ್ಲಿದ್ದಾರೆ, ಚಿಕ್ಕಮಗಳೂರಿನವರು ಬಂದಿದ್ದಾರೆ ಇವತ್ತು ಉಡುಪಿಗೆ ಮಾತಾಡಲಿಕ್ಕೆ. ಅವರು ಅವರ ಮುಖಂಡರ ಹತ್ರ ಮಾತಾಡ್ತಾರೆ, ನನ್ನ ಹತ್ರ ಯಾರು ಮಾತಾಡಿಲ್ಲ. ಇನ್ನೊಂದು ಪಕ್ಷ ಸೇರ್ತಾರಂತ ಗೊತ್ತಾದಾಗಲೂ ಕೂಡ ಮೌನಕ್ಕೆ ಶರಣಾಗಿದ್ದಾರೆ ಹಾಗಾದ್ರೆ ಅವರು. ಹೌದು, ಮಾತಾಡಿಲ್ಲ. ಅಂದ್ರೆ ಕಾಂಗ್ರೆಸ್ನ ಬಣ ರಾಜಕಾರಣದಿಂದ ತಾವು ಬೇಸತ್ತಿದ್ದೀರಾ? ಅದರ ಬಗ್ಗೆ ಬಿಟ್ಟು ಬಂದ ಮೇಲೆ ದೂಷಣೆಯನ್ನು ಮಾಡುವಂತದ್ದು ಸರಿಯಾಗುವುದಿಲ್ಲ. ಆದರೂ ಕೂಡ ಸರ್, ಇವತ್ತು ನೀವು ಈ ತೀರ್ಮಾನಕ್ಕೆಲ್ಲ ಬರ್ಲಿಕ್ಕೆ ಅದೇ ಕಾರಣ ಅಲ್ವಾ, ಅದನ್ನು ಒಪ್ಪಿಕೊಳ್ತೀರಾ? ಅಲ್ಲ, ಹಲವಾರು ಕಾರಣಗಳಿದೆ. ಆದರೆ ನನಗೆ ಮೊದಲಿಂದಲೂ ಬೇರೆಯವ್ರನ್ನ ದೂಷಣೆ ಮಾಡುವಂಥದ್ದು, ಬೇರೆ ಪಕ್ಷವನ್ನು ದೂಷಣೆಯನ್ನು ಮಾಡುವಂಥದ್ದು, ಆನ್ ಇಶ್ಯೂಸ್ ಬೇಕಾದ್ರೆ ನೀವು ಕೇಳಿ ನಾನು ಮಾತಾಡ್ತೇನೆ. ಬಟ್ ವೈಯಕ್ತಿಕವಾಗಿ ದೂಷಣೆಯನ್ನು ಮಾಡುವಂಥ ಅಭ್ಯಾಸವನ್ನು ಇಟ್ಕೊಳ್ಳೇ ಇಲ್ಲ ನಾನು. ಅಲ್ಲ, ನಿಮ್ಮ ವಿಚಾರದಲ್ಲಿ ಹೇಳೋಣ, ನನ್ನ ವೈಯಕ್ತಿಕವಾಗಿ ನಾನು ಅದಕ್ಕೆ ತಲೆ ಕೆಡಿಸ್ಕೊಳ್ಳೋದೇ ಇಲ್ಲಲ್ಲ. ಈಗ ನಿಮ್ಮ ವಿಚಾರದಲ್ಲಿ ಹೇಳಿ. ಆಯಿತು, ಕಳೆದ ಇದರಲ್ಲಿ ತಮ್ಮನ್ನ ಏನು ಪಕ್ಷದಿಂದ ಕಿತ್ತು ಹಾಕದಿದ್ರೆ ಕಾಂಗ್ರೆಸ್ನಲ್ಲಿ ಹೋಗ್ತಾ ಇರಲಿಲ್ವಾ, ಮುಂದುವರಿತಾ ಇರಲಿಲ್ಲ? ಅದು ಒಂದು ವಿಷಯ. ಇಷ್ಟು ಅಭಿಮಾನಿಗಳಿರ್ಬೋದು, ಅವರ ಸ್ನೇಹಿತರು ಇರ್ಬೋದು, ಅನುಯಾಯಿಗಳು, ಅವರ ಜೊತೆ ಕಾಂಗ್ರೆಸ್ ಬಿಟ್ಟು ಬರ್ಲಿಕ್ಕೆ ಕಾರಣ ಕೂಡ ಅದೇ ಅಲ್ವಾ? ಹೌದು, ಅದಕ್ಕೂ ಕಾರಣ ಇದೆ. ಬಿಟ್ಟು ಬರ್ಲಿಕ್ಕೆ ಅಲ್ಲ, ಅವರು ಉಚ್ಚಾಟನೆಯನ್ನು ಮಾಡಿದ್ದಂದ್ರೆ ನಾನು ಸ್ಪರ್ಧೆ ಮಾಡಿದೆ ಅಂತ, ಅದಕ್ಕೂ ಕಾರಣ ಇದೆ. ಕಾರಣ ಇಲ್ಲದೆ ನಾನು ಅವರನ್ನು ಸ್ಪರ್ಧೆಯನ್ನು ಮಾಡಲಿಲ್ಲ. ಅವತ್ತು ಸಹ ನನ್ನ ಸ್ನೇಹಿತರು ಇಲ್ಲ, ನಾವು ಹೋರಾಟವನ್ನು ಮಾಡಿ ಅವರಿಗೆ ಹೋಗೋದಾದರೂ ಹೋರಾಟವನ್ನು ಮಾಡಿ ಹೋಗುವಂತ ಹೇಳಿದ್ರಿಂದ ನಿಂತಂಥದ್ದು ನಾನು. ಅಂದ್ರೆ ತಮಗೆ ಬೇಸರ ಇರುವಂತದ್ದು ಒಂದು ವ್ಯಕ್ತಿಗಳ ಪಕ್ಷವಾಗಿ ಏಕ ತೀರ್ಮಾನದ ಪಕ್ಷವಾಗಿ ಅದಾಗಬಾರದು ಅನ್ನುವಂಥ ನನ್ನ ಅಭಿಪ್ರಾಯ. ಅದು ಸರಿ, ಕಾರ್ಯಕರ್ತರ ಪಕ್ಷವಾಗಿರ್ಬೇಕು. ಖಂಡಿತ, ಕಾರ್ಯಕರ್ತರ ಕೋರಿಕೆಗಳಿಗೆ, ಕಾರ್ಯಕರ್ತರ ಬೇಡಿಕೆಗಳಿಗೆ ಬೆಲೆ ಇರಬೇಕು. ಖಂಡಿತ, ಕಳೆದ ಬಾರಿ ಅದು ಸಿಗ್ಲಿಲ್ಲ. ಸಿಗ್ಲಿಲ್ಲ, ಹಾಗಾಗಿ ತಾವು ಬೇಸರಗೊಂಡಿದ್ದೀರಾ? ಹೌದು. ಹೋದಲ್ಲಿ ಇನ್ನು ಕಾರ್ಯಕರ್ತರಿಗೆ ಬೆಲೆ ಸಿಗ್ಬೋದ? ಗೊತ್ತಿಲ್ಲ, ನಾವು ಮುಂದೆ ಏನಾಗ್ತದೆ ಅನ್ನುವಂಥದ್ದನ್ನು ಈಗಲೇ ತೀರ್ಮಾನಕ್ಕೆ ಬರಲಿಕ್ಕೆ ದೃಢತೆ ಇರಬೇಕಲ್ಲ ಸರ್. ಇಲ್ಲಿ ಒಬ್ರು ಜೆ ಪಿ ಹೆಗ್ಡೆಯ ಪ್ರಶ್ನೆ ಅಲ್ಲ, ಅಲ್ಲಿ ನಂಬಿ ಬಂದವರ ಪ್ರಶ್ನೆ. ಅದಲ್ಲಿ ಎಲ್ಲಿ ಒಂದರಲ್ಲಿ ಪೆಟ್ಟು ತಿಂದಿದ್ದೀರಾ, ನಿಮ್ಮ ಕಾರ್ಯಕರ್ತರು ಅಸಮಾಧಾನಗೊಂಡಿದ್ದಾರೆ. ಇನ್ನೊಂದ್ ಕಡೆ ಹೋದಲ್ಲಿ ಅವರಿಗೆ ಭರವಸೆ ಕೊಟ್ಟಲ್ಲ, ಅವ್ರಂತ ತಮ್ಮ ಜೊತೆ ಬಂದಿರೋ ತಮ್ಮ ಪ್ರೀತಿ ಇಟ್ಟು ಬಂದಿರೋದಲ್ವಾ? ಹೌದು, ಅವರಿಗೆ ಕರ್ಕೊಂಡೋಗಿ ಅವರ ಅಭಿಪ್ರಾಯ ಅವರು ಹೋಗ್ಲೇಬೇಕಂತ ಇದ್ದಾಗ ಅವರನ್ನು ಎಲ್ಲಿ ನೆಲೆಯನ್ನು ಕಾಣ್ತಾರೆ ಅಲ್ಲಿ ಬಿಟ್ಟು ಹೋಗುವಂಥದ್ದು ನನ್ನ ಜವಾಬ್ದಾರಿ ಆಗ್ತದೆ. ಮುಂದೆ ಅವ್ರು ತೀರ್ಮಾನವನ್ನು ತಗೊಳ್ತಾರೆ. ಹಾಗಾದ್ರೆ ಕಾಂಗ್ರೆಸ್ಗೆ ನೆಲೆ ಇಲ್ಲ ಮುಂದಿನ ಚುನಾವಣೆ? ನಂಗೆ ಗೊತ್ತಿಲ್ಲ, ಅದ್ರ ಬಗ್ಗೆ ನಾನು ಚರ್ಚೆಯನ್ನು ಈಗ ಚರ್ಚೆಯನ್ನು ಮಾಡ್ಲಿಕ್ಕೆ ತಯಾರಿಲ್ಲ ನಾನು. ಅವರಿಗೆ ನೆಲೆ ಅಲ್ಲಿ ಸಿಗುತ್ತೆ ಅಂತ ತಾವು ಹೇಳ್ತಾ ಇದ್ರೆ ಇದಕ್ಕೆ ಅಲ್ಲ, ಅವರ ಅಭಿಪ್ರಾಯದ ಪ್ರಕಾರ ನಾನು ಹೋದಾಗ ಅವ್ರ ನೆಲೆ ಸಿಗ್ತದೆ ಅಂತ ಅವರಿಗೆ ಭರವಸೆ ಇದೆ. ನಾನು ಅವರನ್ನು ಕರ್ಕೊಂಡು ಹೋಗುವಂಥದ್ದು ಬಹಳ ಮುಖ್ಯ ಆಗ್ತದೆ ಅಂತ. ಇಲ್ಲಿ ಏನಾಗಿದೆ ಪ್ರಶ್ನೆ ಬರುವುದಿಲ್ಲ ಇನ್ನು. ಅಂದ್ರೆ ತಮಗೆ ಭರವಸೆ ಇಲ್ಲ ನನಗೆ? ಸಿ, ನನ್ನ ಐ ಆಮ್ ಇನ್ ಫ್ಯಾಗ್ ಎಂಡ್ ಆಫ್ ಮೈ ಕರಿಯರ್, ಪೊಲಿಟಿಕಲ್ ಕೆರಿಯರ್. ಇನ್ನು ಹೆಚ್ಚು ವರ್ಷಗಳ ಕಾಲ ನಾನು ರಾಜಕಾರಣ ಮಾಡ್ತೇನೆ ಅಂತಲೇ ಹೇಳಲಿಕ್ಕೆ ಆಗೋದಿಲ್ಲ. ನಾನು ಮಂತ್ರಿ ಆಗಿದ್ದೆ, ಸಂಸದನಾಗಿದ್ದೆ, ಪಕ್ಷೇತರನಾಗಿ ಗೆಲ್ಲಲಿಕ್ಕೆ ಸಾಧ್ಯ ಆಯಿತು ಯಾಕಂದರೆ ಅವರಿಂದಾಗಿ. ನನ್ನ ಸ್ವಂತ ಶಕ್ತಿ ಅಂತ ಮಾತ್ರ ನಾನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲ ಒಟ್ಟಾಗಿ ನಾವು ಪ್ರಯತ್ನ ಮಾಡಿದ್ರೆ ಆಯಿತು. ಆದರೆ ಮುಂದೆ ಅವರನ್ನು ಬಿಟ್ಟು ನಾನು ಒಬ್ಬನೇ ಏನನ್ನು ಮಾಡ್ತೇನೆ ಸಾಧಿಸ್ತೇನೆ ಅಂತ ಭರವಸೆ ನನ್ನ ಹತ್ರ ಇಲ್ಲ. ಅದನ್ನು ಅವರೇನು ಹೇಳ್ತಾರೆ ಅದರ ಬಗ್ಗೆ ತೀರ್ಮಾನವನ್ನು ತಗೊಂಡು ಹೋಗಬೇಕಾಗ್ತದೆ. ಅಂದರೆ ಮುಂದಿನ ಎಲ್ಲ ತೀರ್ಮಾನಗಳು, ನಿರ್ಧಾರಗಳು, ಚಿಂತನೆಗಳು, ನಡೆಗಳು ಜೆ ಪಿ ಹೆಗ್ಡೆಯ ಭವಿಷ್ಯಕ್ಕಾಗಿ ಅಲ್ಲ, ಅವರನ್ನು ನಂಬಿಕೊಂಡು ಬಂದಂತಹ ಕಾರ್ಯಕರ್ತರು, ಅವರ ಮಿತ್ರರು, ಒಂದಷ್ಟು ಹಿತೈಷಿಗಳಿಗಾಗಿ. ಖಂಡಿತ, ಯಾಕಂದರೆ ನನಗೆ ಹೇಳಿದೆ, ಮಂತ್ರಿ ಆಗಿದ್ದೆ, ಶಾಸಕನಾಗಿದ್ದೆ, ಸಂಸದನಾಗಿದೆ, ನನಗೆ ಮುಖ್ಯಮಂತ್ರಿ ಆಗ್ತೇನೆ ಅಂತ ಏನು ಆಲೋಚನೆ ಇಲ್ಲ. ಐ ನೋ ಮೈ ಲಿಮಿಟೇಷನ್ಸ್, ನಾನು ಎಷ್ಟು ಎತ್ತರಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಇದೆ ರಾಜಕಾರಣದಲ್ಲಿ ಅನ್ನುವಂಥದ್ದು ನನಗೆ ಗೊತ್ತಿದೆ. ಅದರಿಂದ ಬಹಳ ದೊಡ್ಡ ಆಸೆಯಿಂದ ನಾನು ಮುಂದುವರಿತಾ ಇದ್ದೇನೆ ಅಂತ ಖಂಡಿತ. ಆದರೆ ನಾನು ರಾಜಕಾರಣದಲ್ಲಿ ಇರಲಿ ಇಲ್ಲದೇ ಇರಲಿ ಜನರ ಕೆಲಸವನ್ನು ಮಾಡುವ ಶಕ್ತಿಯನ್ನು ಬೆಳೆಸ್ಕೊಂಡಿದ್ದೇನೆ. ಜಯಪ್ರಕಾಶ್ ಹೆಗ್ಡೆ ಅವರೇ,
ನಾನು ಈಗಿನ ವಿದ್ಯಮಾನದಲ್ಲಿ ಒಂದು ವಿಚಾರವನ್ನು ಹೇಳ್ತೇನೆ. ತಮ್ಮ ಜಾತ್ಯತೀತ ನಿಲುವಿಗೆ ನಾನು ಹೊಂದಿಕೊಂಡಂತೆ ಹೇಳೋದಾದರೆ, ಮುಂದೆ ಆಯ್ಕೆ ಮಾಡಿದಂತಹ ಒಂದು ಪಕ್ಷದಲ್ಲಿ ಈಗಾಗಲೇ ಟಿಪ್ಪು ಜಯಂತಿಯ ವಿವಾದ ಆಗ್ತಾ ಆಗಿದೆ, ತೀವ್ರ ವಿರೋಧಗಳು ಕೇಳಿ ಬರ್ತಾ ಆಗಿದೆ. ಆದರೆ ತಾವು ಎಲ್ಲ ಕಡೆ ಹೋದಲ್ಲಿ ಹೇಳ್ತೀರಾ, ಅಲ್ಪಸಂಖ್ಯಾತರ ರಕ್ಷಣೆಗೆ ನನ್ನ ಮೊದಲ ಆದ್ಯತೆ ಅಥವಾ ಅಲ್ಪಸಂಖ್ಯಾತರಿಗೆ ನಾನು ಮೊದಲ ಆದ್ಯತೆ ಕೊಡ್ತೇನೆ ಅಂತೇಳಿ, ಅಲ್ಲಿ ಇದು ಸಾಧ್ಯ ಅಂತ ತಮಗೆ? ನಾನು ಕೇವಲ ಅಲ್ಪಸಂಖ್ಯಾತರು ಅಂತ ಹೇಳುವುದಿಲ್ಲ, ಜನಸಾಮಾನ್ಯರ ಯಾವ ಸಮಸ್ಯೆ ಇದ್ದರೂ ಸ್ಪಂದಿಸ್ಲಿಕ್ಕೆ ಹೋಗಿ, ಅದು ಜಾತಿಯ ಆಧಾರದಲ್ಲಿ ಅಲ್ಲ, ವ್ಯಕ್ತಿಗಳ ಸಮಸ್ಯೆಗಳಿಗೆ ಸ್ಪಂದಿಸಲಿಕ್ಕೆ. ಬೇಕಂದರೆ ಎಲ್ಲರೂ ಭಾರತೀಯರೇ, ಅದರಿಂದ ಅವರು ಏನೇನು ಕೆಲಸ ಇದೆ ಅವರನ್ನು ಮಾಡಿಕೊಡುವಂಥದ್ದು ಜನಪ್ರತಿನಿಧಿಗಳ ಜವಾಬ್ದಾರಿ ಆಗ್ತದೆ. ಅದನ್ನು ನಾವು ವಿಭಜನೆ ಮಾಡಿಕೊಂಡು ಹೋಗೋದಕ್ಕಿಂತ ಒಟ್ಟಾರೆ ಕೆಲಸವನ್ನು ಮಾಡುವಂಥದ್ದು ಬಹಳ ಮುಖ್ಯ ಅಂತ ಕಾಣ್ತದೆ. ಆದರೆ ತಮ್ಮ ಪ್ರತಿ ಮಾತುಗಳಲ್ಲಿ ಅಲ್ಪಸಂಖ್ಯಾತರ ಪರವಾಗಿ ಅಲ್ಪಸಂಖ್ಯಾತರ ರಕ್ಷಣೆ ನನ್ನ ಆದ್ಯತೆ ಅಂತ ಹೇಳ್ತಾ, ನಾನು ಹೇಳಿಲ್ಲ, ನಾನು ಅಲ್ಪಸಂಖ್ಯಾತರ ರಕ್ಷಣೆ ಅಂತ ಹೇಳಿಲ್ಲ. ಅವರಿಗೂ ರಕ್ಷಣೆಯನ್ನು ಕೊಡುವಂಥದ್ದು, ಯಾಕಂದರೆ ನಾವು ಯಾರನ್ನು ನಮ್ಮ ಕ್ಷೇತ್ರದ ಜನ ಏನಿದ್ದಾರೆ ಅವರು ಜಾತಿಯ ಆಧಾರದ ಮೇಲೆ ಅವರನ್ನು ಹುಟ್ಟುವಾಗಿ ಇಂಥ ಜಾತಿಯಲ್ಲಿ ಹುಟ್ಟಬೇಕು ಅಂತ ಕೇಳಿ ಬರಲಿಲ್ಲ. ಅದನ್ನು ಅವರು ರಕ್ಷಣೆ ಕೊಡುವಂಥದ್ದು ಅಂದರೆ ಅವರು ಇಫ್ ದೇ ಆರ್ ಆನ್ ದ ರೈಟ್ ಸೈಡ್, ಅವರು ತಪ್ಪು ಮಾಡಿದ ರಕ್ಷಣೆಯನ್ನು ಕೊಡ್ತೇವೆ ಅಂತಲ್ಲ, ಅವರು ತಪ್ಪು ಮಾಡದೇ ಇದ್ದಾಗ ಅವರಿಗೆ ತೊಂದರೆ ಆದಾಗ ರಕ್ಷಣೆಯನ್ನು ಕೊಡುವಂಥದ್ದು ನನ್ನಂತಲ್ಲ ಯಾವುದೇ ಜನಪ್ರತಿನಿಧಿ ಕರ್ತವ್ಯ ಆಗ್ತದೆ. ಓಕೆ, ಈಗ ತಾವು ತಮ್ಮ ಬೆಂಬಲಿಗರು ತಮ್ಮ ಸ್ನೇಹಿತರು ಇಚ್ಛೆ ಪಡ್ತಾ ಇರುವಂಥ ಒಂದು ಪಕ್ಷದಲ್ಲಿ ಇದಕ್ಕೆ ಅವಕಾಶ ಇದೆ? ನಾನಿನ್ನು ನಿಮ್ಮ ಹತ್ರ ಹೇಳಲಿಲ್ಲ ಯಾವ ಪಕ್ಷ ಇಚ್ಛೆ ಪಡ್ತಾ ಇದ್ದಾರೆ ಅಂತ ಹೇಳಿ. ಒಂದು ವೇಳೆ ಅದೇ ಫೈನಲ್ ಅಂತ ಆದ್ರೆ ಅಲ್ಲ, ಆದಾಗ ಚರ್ಚಿಸೋಣ. ಇಟ್ ಬಿಕಮ್ಸ್ ಹೈಪೋಥೆಟಿಕಲ್. ಕಾಂಗ್ರೆಸ್ ಬಗ್ಗೆ ಚರ್ಚೆಗಳಾಯ್ತು, ಅದರ ಬಗ್ಗೆ ಬೇಸರಗಳಾಯ್ತು. ಇಟ್ ಬಿಕಮ್ಸ್ ಹೈಪೋಥೆಟಿಕಲ್ ಕ್ವೆಶನ್, ಯಾಕಂದ್ರೆ ತೀರ್ಮಾನವನ್ನ ಮಾಡಿದ ಮೇಲೆ ನಾನು ಅದಕ್ಕೆಲ್ಲ ಉತ್ತರವನ್ನು. ಆದ್ರೆ ಈಗ ಚಿಂತನೆ ನಡೆಸುವಾಗ ನಾನು ಹೇಳೋದಾದ್ರೆ ಅಲ್ಲಿಗೆ ಹೋಗೋದಾದ್ರೆ ಯಾವ ರೀತಿ ಹೈಪೋಥೆಟಿಕಲ್ ಕ್ವೆಶನ್ ಗೆ ನಾನು ಉತ್ತರ ಹೇಳುವ ಅಗತ್ಯ ಇಲ್ಲ ಅಂತ ನನಗೆ ಕಾಣ್ತದೆ. ಅಲ್ಲ, ತಮ್ಮ ಚಿಂತನೆ ಹಾಗೆ ಬರ್ತಾ ಇದ್ದಾರೆ. ಅಲ್ಲ, ನಾನು ಹೇಳಿದೆ ಅಲ್ಲ, ನನ್ನ ಚಿಂತನೆಯ ಬಗ್ಗೆ ನಾನು ಹೇಳಿ ಆಗಿದೆ, ನನ್ನ ನಿಲುವು ಹೇಳಿ ಆಗಿದೆ. ಅದರಿಂದ ಹೈಪೋಥೆಟಿಕಲ್ ಇಂಥ ಪಕ್ಷಕ್ಕೆ ಹೋದಾಗ ಹೇಳ್ತೇನೆ ನಾನು. ಅಲ್ಲ, ನಿಮ್ಮ ಸ್ನೇಹಿತರು ಚರ್ಚೆ ಮಾಡುವಾಗ ಇದ್ರ ಬಗ್ಗೆ ಎಲ್ಲೂ ಕೂಡ ಹೇಳಿಲ್ಲ, ಅದ್ರ ಬಗ್ಗೆ ಚರ್ಚೆ ಮಾಡ್ತಿಲ್ಲ. ಯಾವಾಗ ಹೋಗ್ತೇನೋ ಯಾವುದಾದ್ರೂ ಪಕ್ಷಕ್ಕೆ ಅಲ್ಲಿ ಮಾತಾಡ್ತೇನೆ, ಯಾಕಂದರೆ ಇನ್ನೂ ಯಾವುದನ್ನೇ ಇಟ್ಸ್ ಇನ್ ಫ್ಲೂಯಿಡ್ ಸಿಚುವೇಶನ್. ನಾವು ಅದಕ್ಕೆ ಹೈಪೋಥೆಟಿಕಲ್ ಕ್ವೆಶನಿಗೆ ಉತ್ತರವನ್ನು ಹೇಳ್ತಾ ಹೋದರೆ ಅದಕ್ಕೆ ಮತ್ತೆ 100 ಪ್ರಶ್ನೆ ಬರ್ತದೆ, ಅದಾಗಬಾರ್ದು. ಆದರೆ ಆ ಪಕ್ಷವನ್ನು ಈ ಮೊದಲು ತಾವು ಕಂಡಂತೆ ತಮಗೆ ಅನ್ನಿಸ್ತಾ? ಯಾವ ಪಕ್ಷ ಅಲ್ಲ ಕಂಡಂತೆ ಅಂತ ಹೇಳಿದರೆ ಯಾವುದನ್ನು, ನಾನು ಯಾವ ಪಕ್ಷವನ್ನು ದೂಷಣೆಯನ್ನು ಮಾಡಿಲ್ಲ ಇಲ್ಲಿವರೆಗೆ, ತೋರಿಸಿ. ಯಾವುದಾದ್ರು ನಾನು ಟೀಕೆಯನ್ನು ಮಾಡಿದ್ದು ದೂಷಣೆಯನ್ನು ಮಾಡಿದ್ದು ತೋರಿಸಿ, ಮಾಡಿಲ್ಲ. ನಾನು ಆನ್ ಇಶ್ಯೂಸ್ ಅಂತ ಹೇಳಿದೆ, ಆನ್ ಇಶ್ಯೂಸ್ ನಾನು ಚರ್ಚೆಯನ್ನು ಮಾಡ್ತೇನೆ. ಓಕೆ, ಟಿಪ್ಪು ಜಯಂತಿ ಇಶ್ಯೂ ತಗೊಳ್ಳೋಣ ಈಗ. ನಾನು ಜಯಂತಿ ಹಠಕ್ಕೆ ಬಿದ್ದಿದೆ, ನಾನು ಜಯಂತಿಗಳ ವಿಷಯ ಬಂದಾಗ ಕಾಂಗ್ರೆಸ್ ಹಠಕ್ಕೆ ಬಿದ್ದಿದೆ, ನಾನು ಇದು ಕೇವಲ ವ್ಯಕ್ತಪಡಿಸ್ತಾ ಆಗಿದೆ. ಕೆಲವು ಜಯಂತಿಗಳ ಬಗ್ಗೆ ಮಾತಾಡುವಾಗ ಇನ್ನು ಮುಂದಿನ ದಿನಗಳಲ್ಲಿ ನನ್ನ ಅಭಿಪ್ರಾಯವನ್ನು ಹೇಳಲಿಕ್ಕೆ ಇಚ್ಛೆಯನ್ನು ಪಡ್ತೇನೆ. ಇಂತಹ ವ್ಯಕ್ತಿಗಳಿಗೆ ಚರ್ಚೆಗೆ ಬರುವಂಥದ್ದು, ಈ ಹೆಸರನ್ನು ಇಡುವಂಥದ್ದು, ಯಾವುದೋ ಇನ್ಸ್ಟಿಟ್ಯೂಷನಿಗೆ ಹೆಸರನ್ನು ಇಡುವ, ಎಲ್ಲ ಕಡೆಯಲ್ಲಿ ಚರ್ಚೆ ಆಗುವಂಥದ್ದು ಯಾವುದಾದ್ರೂ ಹೆಸರನ್ನು ಇಟ್ಟಾಗ. ಅದಕ್ಕಿಂತ ಮಂಗಳೂರು ಏರ್ಪೋರ್ಟಿಗೆ ಪುನಃ ಹೆಸರನ್ನು ಇಡಲಿಕ್ಕೆ ಚರ್ಚೆ ನಡೀತಾ ಇದೆ, ಅದಕ್ಕಿಂತ ಮ್ಯಾಂಗ್ಳೂರು ಏರ್ಪೋರ್ಟ್ ಅಂತಲೇ ಇದ್ದರೆ ಚರ್ಚೆ ಆಗುವುದೇ ಇಲ್ಲ. ಅದನ್ನು ಬೇರೆ ಹೆಸರು ಇಡಲಿಕ್ಕೆ ಹೋದಾಗ ಚರ್ಚೆ ಅವರದ್ದು ಇವರದ್ದು ಅಂತ ಶುರುವಾಗುವಂಥದ್ದು. ಅದೇ ನಾನು ಇದಕ್ಕೆಲ್ಲ ಎಲ್ಲದಕ್ಕೂ ಸಹ ಜಯಂತಿಯನ್ನು ಮಾಡುವಂಥದ್ದು ಅದು ಅವರವರ ಭಾಗದಲ್ಲಿ ಅವರವರಿಗೆ ಬೇಕಾದ ಹಾಗೆ ಅವರ ಆಚರಣೆಯನ್ನು ಮಾಡಬೇಕೆ ಹೊರತು ಅದು ಚರ್ಚೆಗೆ ಆಸ್ಪದ ಆಗಬಾರ್ದು ಅಂತ. ಅಂದರೆ ಜಯಂತಿ ಆಚರಣೆಗಳು ಸರಿಯಲ್ಲ ಸರಿಯಲ್ಲ ಅನ್ನುವಂಥದ್ದು ಅವರವರಿಗೆ ಬೇಕಾದವ್ರು ಮಾಡ್ಕೊಳ್ಬೋದು. ಈಗ ಒಂದು ವರ್ಗದವರಿಗೆ ಬೇಕಂತಿರುತ್ತಪ್ಪ, ಮತ್ತೊಂದು ವರ್ಗದವರಿಗೆ ಬೇಡ ಅಂತಿರುತ್ತಪ್ಪ, ಅವ್ರು ಮಾಡೋದು ಬೇಡ, ಸರ್ಕಾರದ ನಿಲುವಿರುತ್ತೆ, ಆಗ ಏನು ಮಾಡೋದು? ಸರ್ಕಾರದವರು ಸಹ ಅದನ್ನೇ ಹೇಳಿದ್ದು, ಸರ್ಕಾರ ಸಹ ತೀರ್ಮಾನಗಳನ್ನು ತೆಗೊಳ್ಳುವಾಗ ಯಾವುದು ಚರ್ಚೆಗೆ ಗ್ರಾಸವಾಗ್ತದೆ ಅಂಥದ್ದನ್ನು ಬೇಕಾ ಬೇಡ ಅಂತ ಎಲ್ಲರನ್ನು ಕರೆದು ಕೂರಿಸಿ ಚರ್ಚೆಯನ್ನು ಮಾಡಿದ್ರು. ಅಲ್ಲೇ ಸಮಸ್ಯೆ ಇರುವುದಲ್ವ ಸರ್, ಈಗ ಸರ್ಕಾರ ಒಂದು ತೀರ್ಮಾನ ತಗೊಂಡ್ರೆ ಒಂದು ವರ್ಗದವರಿಗೆ ಓಲೈಕೆ ಆಗುತ್ತೆ, ಮತ್ತೊಂದು ವರ್ಗದವರಿಗೆ ಅದಕ್ಕೋಸ್ಕರ ಮಾಡಬೇಕಾ ಬೇಡ. ಯಾಕಂದರೆ ಇತ್ತೀಚಿನ ದಿನ ನಾವು ನೋಡಿದ್ದೇವೆ, ಮೊದಲೆಲ್ಲ ಇಂಥ ಜಯಂತಿಗಳನ್ನು ಭಾಳಷ್ಟು ಇರಲಿಲ್ಲ, ಪ್ರತಿಯೊಬ್ಬರು ಅವರವರಿಗೆ ಬೇಕಾದ ಜಯಂತಿಯನ್ನು ಮಾಡಿಕೊಳ್ಳೋದು ತಪ್ಪಾಗ್ತದೆ ಅನ್ನುವಂಥದ್ದು ನನ್ನ ಅಭಿಪ್ರಾಯ.
ಹಿಂದೆಯೂ ಮಾಡಿಕೊಂಡು ಬಂದದ್ರಿಂದ ಒಂದು ಒಬ್ಬೊಬ್ಬರಿಗೆ ಬೇಕಾದ ಒಂದೊಂದು ಜಯಂತಿಯನ್ನು ಮಾಡಿದ್ರಿಂದ ಮತ್ತೊಂದು ಸರ್ಕಾರ ಬಂದಾಗ ಮತ್ತೊಂದು ಜಯಂತಿಯನ್ನು ಮಾಡುವಂಥದ್ದು ಎಲ್ಲವನ್ನು ಎಲ್ಲ ಪಕ್ಷದವರು ಒಟ್ಟು ಕೂತು ತೀರ್ಮಾನವನ್ನು ತೆಕ್ಕೊಂಡ್ರೆ ಏನು ಸಮಸ್ಯೆ ಉದ್ಭವ ಆಗುವುದಿಲ್ಲ ಕಾಣ್ತದೆ. ಅಲ್ಲ, ಈಗ ನಿಮ್ಮ ಕಾರ್ಯಕರ್ತರ ಮತ್ತು ನಿಮ್ಮ ಸ್ನೇಹಿತರ ಅಭಿಪ್ರಾಯವನ್ನು ಗ್ರಹಿಸಿ ನೋಡೋದಾದ್ರೆ, ಅದನ್ನು ಇನ್ನು ಅವರ ಭವಿಷ್ಯತ್ತಿನ ದೃಷ್ಟಿಯಿಂದ ನೋಡೋದಾದ್ರೆ ತಮ್ಮ ಜಾತ್ಯತೀತ ನಿಲುವುಗಳಿಗೂ ಮತ್ತು ಇದಕ್ಕೂ ಎಲ್ಲ ಒಂದ್ ಕಡೆ ಹೋಲಿಕ್ ಆಗುವುದಿಲ್ಲ. ಆದ್ರೆ ಜಯಪ್ರಕಾಶ್ ಹೆಗ್ಡೆ ಅವರ ಸ್ನೇಹಿತರು ಮತ್ತು ಬೆಂಬಲಿಗರಿಗಾಗಿ ಕಾಂಪ್ರಮೈಸ್ ಮಾಡ್ತಾರೆ. ನಾನು ಅವ್ರಿಗೆ ಹೌದು, ನಾನು ಕಾಂಪ್ರಮೈಸ್ ನನ್ನ ಸಪೋರ್ಟಿಸ್ಗೆ ನಾನು ಬದಲಾವಣೆ ಆಗುವ ಸಾಧ್ಯತೆಗಳಿದೆ. ಆದರೆ ಒಂದು, ನನ್ನ ನಿಲುವಿನಲ್ಲಿ ಬದಲಾವಣೆ ಆಗುವುದಿಲ್ಲ. ಅವರಿಗೆ ಬೇಕಾದಕ್ಕೆ ಅವರಿಗೆ ಸಹಾಯ ಏನಾಗ್ತದೆ, ಅದ್ರ ಬಗ್ಗೆ ಬದಲಾವಣೆ ಆಗಲೇಬೇಕು. ಬದಲಾವಣೆ ಆಗಿದ್ರೂ ಹೊಂದಾಣಿಕೆ ಆಗ್ತೀರಾ? ರಾಜಕೀಯದಲ್ಲಿ ಇರುವುದೇ ಹೊಂದಾಣಿಕೆ, ಬೇರೇನಿದೆ? ಹಾಗಾದರೆ ಯಾರು ಹೊಂದಾಣಿಕೆಯನ್ನು ಮಾಡಿಕೊಳ್ಳದೆ ರಾಜಕೀಯವನ್ನು ಮಾಡಿದರೆ ತೋರಿಸಿ ನನಗೆ ಒಬ್ಬ ವ್ಯಕ್ತಿಯನ್ನು ರಾಜಕೀಯ ಬದಲಾವಣೆಯಾಗದೆ ರಾಜಕೀಯವನ್ನು ಮಾಡಿಕೊಂಡಿದ್ದಾರೆ ತೋರಿಸಿ. ನಾನೇ ನಿಮಗೆ ಪ್ರಶ್ನೆಯನ್ನು ಕೇಳ್ತೇನೆ. ಹಾಗಾದರೆ ನೀವು ಕೂಡ ಒಪ್ಪಿಕೊಳ್ತೀರಾ? ಹೌದು, ಖಂಡಿತ. ಆಗದೆ ಕಾಂಪ್ರಮೈಸ್ ಮಾಡಿಕೊಳ್ಳದ ರಾಜಕಾರಣಿ ಒಬ್ಬನು ಇಲ್ಲ ಅಂತ ಹೇಳ್ತೇನೆ ನಾನು. ಅಂದ್ರೆ ಅಷ್ಟು ಗಲೀಜಾಗಿ ಹೋಗಿದೆ? ಹಾಗೆ ಹೋಗಿದೆ, ಅದು ವ್ಯವಸ್ಥೆ ಆಗಿದೆ. ಎಲ್ಲ ಮುಂದುವರಲಿಕ್ಕೆ ಸಾಧ್ಯನೇ ಇಲ್ಲ. ಇಲ್ಲಿ ಮುಂದುವರಿಬೇಕಾದ್ರೆ ಅದಕ್ಕೆ ಇನ್ನು ಮುಂದೆ ಅದೇ ರೀತಿಯಲ್ಲಿ ಹೊಂದಾಣಿಕೆ ಮಾಡ್ಕೊಂಡು ಹೋಗೋದಾದ್ರೆ ಮುಂದುವರಿಬಹುದು ಅಷ್ಟೇ. ಹಾಗಾದ್ರೆ ತತ್ವ ಸಿದ್ಧಾಂತಗಳು ನಿಲುವುಗಳು ಎಲ್ಲ ಸ್ವಂತ, ಎಲ್ಲವನ್ನು ತತ್ವ ಸಿದ್ಧಾಂತದ ಮೇಲೆ ತಕ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಇಟ್ ಈಸ್ ಅ ಫ್ಯಾಕ್ಟ್. ಮಾಸಿಗೆ ಬಂದಾಗ ಕಾಂಪ್ರಮೈಸ್ ಮಾತ್ರ ಇಶ್ಯೂ. ಹೌದು, ಅವರಿಗೆ ಕೆಲವು ನಮ್ಮ ಮನಸ್ಸಿಗೆ ಸರಿ ಕಾಣದ್ದನ್ನು ನಾವು ಮಾಡಲಿಕ್ಕೆ ಹೋಗಬಾರದು. ಬಟ್ ಪೊಲಿಟಿಕಲ್ ರೀಸನ್ಸಿಗೆ ಎಷ್ಟು ಕಡೆಯಲ್ಲಿ ಎಷ್ಟು ರೀತಿಯಲ್ಲಿ ಕಾಂಪ್ರಮೈಸ್ ಆಗಿದೆ, ಈಗ ಜಾತ್ಯತೀತ ಜನತಾ ದಳ ಮತ್ತು ಬಿ ಜೆ ಪಿ, ಪಿ ಡಿ ಪಿ ಮತ್ತು ಬಿ ಜೆ ಪಿ ಅಲ್ವಾ? ಈಗ ಅದರಲ್ಲಿ ಪ್ರಾಯಶಃ ನನಗೆ ಹೊಂದಾಣಿಕೆ ಏನು ಇವತ್ತು ಈಗ ಯು ಪಿ ಸರ್ಕಾರ ಇಲೆಕ್ಷನಿಗೆ ಕಾಂಪ್ರಮೈಸ್ ಆಗ್ತಾ ಇದೆ, ಮಹಾಗಠಬಂಧನ ಆಗ್ತಾ ಇದೆ. ಆದರೆ ಒಂದೇ ವ್ಯಕ್ತಿ ಏನು ಕಾಂಪ್ರಮೈಸ್, ನಾನು ಹೇಳಿದ್ದೇ ನಡಿಬೇಕನ್ನುವಂಥ ಕೆಲಸವನ್ನು ಮಾಡಿ ಗೆದ್ದು ಬಂದವರು ಮಮತಾ ಬ್ಯಾನರ್ಜಿ ಮಾತ್ರ. ಈಗ ಕೇರಳದಲ್ಲಿ ಬೇರೆ ಬೇರೆ ಪಾರ್ಟಿಯೊಟ್ಟಿಗೆ ಲೆಫ್ಟ್ ಪಾರ್ಟೀಸ್ ಹೊಂದಾಣಿಕೆ ಮಾಡ್ಕೊಳ್ತಾರೆ. ಯಾವಾಗ ಕೊಯಲಿಷನ್ ಸಿಸ್ಟಮ್ ಬಂತೋ ಅವತ್ತಿಗೆ ನಿಮ್ಮ ವಿಚಾರಧಾರೆಗೆ ತಿಲಾಂಜಲಿ. ನೀವು ಸಮರ್ಥಿಸಿಕೊಳ್ಳೋದು ನನ್ನೆಲ್ಲ ಹೊಂದಾಣಿಕೆಗಳು ಆಗ್ತಾ ಉಂಟು, ಹೀಗಾಗಿ ಜಾತ್ಯತೀತ ನಿಲುವಿನ ಜೆ ಪಿ ಹೆಗ್ಡೆ ಬದಲಾಗುವುದರಲ್ಲಿ ತಪ್ಪು ಏನು ಅಂತ ಪ್ರಶ್ನೆ. ಬದಲಾಗುವುದಿಲ್ಲ ಅಂತ ಹೇಳಿದೆ, ತಪ್ಪಿಲ್ಲ ಅಲ್ಲ, ಬದಲಾಗುವುದಿಲ್ಲ. ಹೊಂದಾಣಿಕೆ ಆಗೋದ್ರಲ್ಲಿ ತಪ್ಪಿಲ್ಲ, ಹೊಂದಾಣಿಕೆ ಆಗ್ತಿಲ್ಲ. ಸಿ, ನಮ್ಮ ಜೀವನ ಈಗ ನೀವು ನಿಮ್ಮ ಜೀವನದಲ್ಲಿ ಹೊಂದಾಣಿಕೆಯನ್ನು ಮಾಡಿಕೊಂಡು ಹೋಗ್ತಾ ಇಲ್ವಾ? ನನಗೆ ನೆನಪಿದೆ, ಸಿಂಧಿ ಅವರಿಗೆ ಒಂದು ಆ್ಯಂಕರ್ ಪ್ರಶ್ನೆಯನ್ನು ಕೇಳಿದರು, ಪಿ ಜಿ ಆರ್ ಸಿಂಧಿ ಅವರಿಗೆ, ನೀವು ಪಕ್ಷವನ್ನು ಅವತ್ತು ಬಿ ಎಸ್ ಪಿಯಲ್ಲಿದ್ದೀರಿ ಇವತ್ತು ಇದರಲ್ಲಿದ್ದೀರಿ ಅಂತ ಕೇಳಿದ್ದಕ್ಕೆ, ನೀವು ಲಾಸ್ಟ್ ಟೈಮ್ ನನ್ನನ್ನು ಇಂಟರ್ವ್ಯೂ ಆ್ಯಂಕರ್ ಆಗಿ ಇಂಟರ್ವ್ಯೂ ಮಾಡುವಾಗ ಇನ್ನೊಂದು ಚಾನಲ್ನಲ್ಲಿ ಇರಲಿಲ್ವಾ ಅಂತ ಕೇಳಿದರು. ಉತ್ತರ ಹೇಳಲಿಕ್ಕೆ ಆಗೋದಿಲ್ಲ ಅದಕ್ಕೆ, ಯಾಕಂದರೆ ಒಂದೊಂದು ಚಾನಲಿನ ಅವರ ಮ್ಯಾನೇಜ್ಮೆಂಟ್ನ ಚಿಂತನೆಯೇ ಬೇರೆ ಇರ್ತದೆ. ಅದಕ್ಕೆ ಬಿಟ್ಟು ಹೋಗಿ ಅದನ್ನ ಇನ್ನೊಂದಕ್ಕೆ ಹೋದಾಗ ಚಿಂತನೆಯೇ ಬೇರೆ ಇರ್ತದೆ. ಟೈಮ್ಸ್ ಆಫ್ ಇಂಡಿಯಾದ ಒಂದಿರ್ತದೆ, ಡೈ ಜಿ ಒಳ್ಳೇದು ಒಂದಿರ್ತದೆ, ಇನ್ನೊಂದು ನಿಮ್ಮ ಪ್ರೈಮ್ ಟಿ ವಿದು ಒಂದು ಇರ್ತದೆ, ಸ್ಪಂದನ. ಅದನ್ನ ನೀವು ನ್ಯೂಸ್ ಚಿಂತನೆ ಇವರಿವರು ಮಾಡ್ತಾರೆ ಅಂತ ಹೇಳ್ತಾರೆ. ಎಕ್ಸಾಕ್ಟ್ಲಿ, ಸುದ್ದಿ ಮೇಲೆ ಇಶ್ಯೂ ಮೇಲೆ ಹೋಗ್ತಾ ಇದ್ದಾಗ ಎಕ್ಸಾಕ್ಟ್ಲಿ ನೀವು ಚಿಂತನೆಗಳಿದ್ರು ನಾವು ಸುದ್ದಿ ಮೇಲೆ ಹೋಗ್ಬೇಕಾಗತ್ತೆ. ಕಮೆಂಟ್ ಮಾಡೋರು 100 ಮಾಡ್ತಾರೆ ಸರ್. ಆದ್ರೆ ಇವ್ರು ರಾಜಕಾರಣಿಗಳು ಹಾಗೆ ಭಾವನೆಗೆ ಬಂದು ಬಿಡುವಂತ ಪರಿಸ್ಥಿತಿ. ಈಗ ನಾನು ಕೇಳುವಂತದ್ದು, ತಾವ್ ಈಗಾಗ್ಲೇ ಹೇಳಿದ್ರಿ ಕಾಂಪ್ರಮೈಸ್ ಆಗ್ಲೇಬೇಕು. ಈಗ ನಮ್ಮ ಫೀಲ್ಡ್ ಅಲ್ಲಿ ಒಪ್ಪಿಕೊಳ್ಳೋಣ, ಇವತ್ತು ನಾನು ಒಂದ್ ಚಾನಲ್ ಆಂಕರ್ ಇನ್ನೊಂದ್ ಚಾನಲ್ ಹೋದಾಗ ಕಾಂಪ್ರಮೈಸ್, ಒಂದು ಪಕ್ಷದಲ್ಲಿ ಇದ್ರಿ ಸರ್ ತಾವು, ಅಲ್ಲಿನ ತತ್ವ ಸಿದ್ಧಾಂತಗಳನ್ನು ಗಮನಿಸಿದ್ರಿ, ಜನತಾ ಪಕ್ಷದಲ್ಲೂ ಕೂಡ ಅಲ್ಲಿನ ತತ್ವ ಸಿದ್ಧಾಂತ, ಜನತಾ ದಳ ಒಟ್ಟಾಗಿದ್ರೆ ಅವತ್ತು ಅಲ್ಲಿ ಕೂಡ ತತ್ವ ಸಿದ್ಧಾಂತ. ಪುನಃ ಕೇಳಿ, ಎರಡು ಬಾರಿ ನಾನು ಪಕ್ಷೇತರನಾಗಿ ಉಳಿದಂಥದ್ದೇ ಪುನಃ ಎಲ್ಲಿಯಾದರೂ ಜನತಾ ದಳ ಒಟ್ಟಾದರೆ ವಾಪಸ್ ಜನತಾ ದಳಕ್ಕೆ ಹೋಗಬೇಕು ಅಂತಲೇ ತೀರ್ಮಾನವನ್ನು ಮಾಡಿ ಎರಡು ಬಾರಿ ಪಕ್ಷೇತರನಾಗಿ ನಿಂತಂಥದ್ದು. ಅದು ನನ್ನ ಬದ್ಧತೆ. ಆದರೆ ಅದು ಒಟ್ಟಾಗುವ ಲಕ್ಷಣಗಳೇ ಕಾಣಲಿಲ್ಲ ನನಗೆ. ಇಲ್ಲದಿದ್ದರೆ ನಾನು ವಾಪಸ್ ಜನತಾ ದಳಕ್ಕೆ ಹೋಗ್ತಾ ಇದ್ದೆ. ಹೇಳ್ತೇನಲ್ಲ, ಇವತ್ತು ಹೇಳ್ತೇನಲ್ಲ. ಈಗ ನಾನು ಅದಕ್ಕೆ ಕೇಳ್ತಾ ಇದ್ದೆ, ಒಂದು ಪಕ್ಷ ತತ್ವ ಸಿದ್ಧಾಂತ ಗಮನಿಸಿದ್ದೀರಾ, ಇನ್ನೊಂದು ಪಕ್ಷದ ಗಮನಿಸಿದ್ದೀರಾ, ಇನ್ನೊಂದು ಪಕ್ಷದ ಗೊತ್ತಿದೆ ನಿಮ್ಗೆ ತತ್ವ ಸಿದ್ಧಾಂತಗಳು. ಆದ್ರೆ ನಾನು ಕೇಳಬೇಕು, ನಾನು ಒಂದು ತತ್ವ ಸಿದ್ಧಾಂತದಲ್ಲಿ ಹೋಗ್ತೇನೆ ಅಥವಾ ಈ ಬದಲಾವಣೆಗಳನ್ನ ಮಾಡ್ತೇನೆ,
ಇಂತಹ ಚೇಂಜಸ್ಗಳಿಗೆ ನಾನು ಕಾರಣೀಕರ್ತನಾಗ್ತೇನೆ, ರಾಜಕೀಯದಲ್ಲಿ ಅದಿನ್ನು ಸಾಧ್ಯ ಇಲ್ಲ. ಈಗ ಬದಲಾವಣೆಗಳು ಬರುವಂಥದ್ದು ನಾನೊಬ್ಬನಿಂದ ಸಾಧ್ಯ ಆಗುವುದಿಲ್ಲ. ಈಗ ಶಾಸಕರನ್ನು ಆಯ್ಕೆ ಮಾಡುವಂಥದ್ದು ಜನರು, ಮೆಜಾರಿಟಿ ಯಾರಿಗೆ ಕೊಡ್ತಾರೋ ಅವರು ಬದಲಾವಣೆಗಳನ್ನು ತರಲಿಕ್ಕೆ ಆಗ್ತದೆ. ಒಬ್ಬ ವ್ಯಕ್ತಿಯಿಂದ ಬದಲಾವಣೆಗಳನ್ನು ತರಲಿಕ್ಕೆ ಸಾಧ್ಯ ಆಗುವುದಿಲ್ಲ, ಮೆಜಾರಿಟಿ ಒಪಿನಿಯನ್. ಈಗ ಅವರು ಎಷ್ಟು ಜನ ಶಾಸಕರನ್ನು ಗೆಲ್ಲಿಸ್ತಾರೆ ಅದರ ಮೇಲೆ ಬದಲಾವಣೆ ಸರ್ಕಾರದಲ್ಲಿ ತರಲಿಕ್ಕೆ ಆಗ್ತದೆ. ಬಿಟ್ಟರೆ ಒಬ್ಬ ವ್ಯಕ್ತಿ ಹೋದರೆ ಕೇವಲ ನಾನು ಪಕ್ಷೇತರನಾಗಿ ವಿರೋಧ ಪಕ್ಷದಲ್ಲಿ ಕೂತಾಗಿ ಮಾತಾಡ್ತಾ ಇದ್ದೆಲ್ಲ ಹಾಗೆ ಮಾತಾಡಲಿಕ್ಕೆ ಆಗ್ತದೆ ಬಿಟ್ಟರೆ. ಬಟ್ ಅದನ್ನು ಸರ್ಕಾರದಿಂದ ಬದಲಾವಣೆ ತರಲಿ ಮೆಜಾರಿಟಿ ಒಪಿನಿಯನ್ ಪ್ರಿವೈಲ್ಸ್ ಅದನ್ನು ನೋಡಬೇಕಾಗ್ತದೆ. ಒಬ್ಬ ವ್ಯಕ್ತಿ ಜಯಪ್ರಕಾಶ್ ಹೆಗಡೆ ತತ್ವ ಸಿದ್ಧಾಂತ ಅಂತ ಮಾತಾಡ್ತಾ ಕೂತರೆ ನನ್ನಿಂದ ಒಬ್ಬನಿಂದ ಬದಲಾವಣೆ ತರಲಿಕ್ಕೆ ಸಾಧ್ಯ ಆಗ್ತದೆ ಅನ್ನುವಂಥದ್ದು ಅದು ಸಹ ಆಲೋಚನೆ ಈಗ ನೀವು ಆಲೋಚನೆ ಮಾಡಬೇಕು. ಎಸ್, ಒಪ್ಪಿಕೊಳ್ತೇನೆ. ಹಾಲಾಡಿ ಶ್ರೀನಿವಾಸ್ ಶೆಟ್ಟರು ಬರೋದಾದರೆ ಬರಲಿ, ಇದು ಕಮಲ ಪಾಳಗದಲ್ಲಿ ಇರುವಂತಹ ಒಂದು ಒಪಿನಿಯನ್. ಆದರೆ ಜಯಪ್ರಕಾಶ್ ಹೆಗ್ಡೆ ಅವರನ್ನು ಕರೆಸಿಕೊಳ್ಳೋಣ ಅನ್ನುವಂತಹ ಒಂದು ಒಪಿನಿಯನ್. ನನ್ನ ಬಗ್ಗೆ ಕೇಳಿದ್ರೆ ನಾನು ಉತ್ತರವನ್ನು ಹೇಳ್ತೇನೆ, ಅವರ ಬಗ್ಗೆ ಕೇಳಿದ್ರೆ ಉತ್ತರವನ್ನು ಹೇಳುದಿಲ್ಲ. ಹಾಲಾಡಿ ಶ್ರೀನಿವಾಸ್ ಶೆಟ್ಟರು ಬರೋದಾದರೆ ಬರಲಿ, ಆದರೆ ಜಯಪ್ರಕಾಶ್ ಹೆಗ್ಡೆ ಬರಲೇಬೇಕು ಅಂತ ಒಪಿನಿಯನ್ ಆ ಪಕ್ಷದಲ್ಲಿ ಇದೆ ಅಂತೆ. ಅವರಿಗೂ ಕೂಡ ನನಗೆ ಗೊತ್ತಿಲ್ಲ ಅದು. ನೀವು ಅದನ್ನು ಒಂದೇ BJP ಪಕ್ಷದವ್ರ ಹತ್ರ ಕೇಳಬೇಕು, ಒಂದೇ ಶ್ರೀನಿವಾಸ್ ಶೆಟ್ಟರ್ ಹತ್ರ ಕೇಳಬೇಕು. ಬಿಟ್ಟರೆ ನನ್ನ ಹತ್ರ ನೀವು ನನ್ನ ಬಗ್ಗೆ ಕೇಳಿದ್ರೆ ನಾನು ಉತ್ತರವನ್ನು ಹೇಳ್ತೇನೆ, ಬೇರೆಯವ್ರ ಬಗ್ಗೆ ಕೇಳಿದ್ರೆ ನಾನು ಉತ್ತರವನ್ನು ಹೇಳಿ, ಯಾಕಂದ್ರೆ ಇದು ಬೇರೆ ರೀತಿಯಲ್ಲಿ ಹೋಗಬಾರ್ದು. ಅಲ್ಲ, ಈಗ ಅವರು ಮತ್ತೆ ಬಂದ್ರೆ ನಿಮ್ಮ ನಿಲುವುಗಳಲ್ಲಿ ಬದಲಾಗ್ತಾ ಅಂತ ಅದಕ್ಕೋಸ್ಕರ ಕೇಳ್ತಾ ಇದ್ದೇನೆ. ಅಲ್ಲ, ಅವರಿಗೆ ಬಿಟ್ಟಂಥದ್ದು, ಅದು ಪಕ್ಷಕ್ಕೆ ಸೇರುವಂಥದ್ದು ಪಕ್ಷೇತರರಾಗಿರುವಂಥದ್ದು ಅದು ಅವರಿಗೆ ಬಿಟ್ಟಂತ ವೈಯಕ್ತಿಕ ವಿಚಾರಕ್ಕೆ ಬಿಟ್ಟಂಥದ್ದು. ನಿಮ್ಮ ವೈಯಕ್ತಿಕ ಏನಾಗುದಿಲ್ಲ, ಏನಾಗುವುದಿಲ್ಲ, ನಿಮ್ಮ ಚಿಂತನೆಗಳು ನನ್ನ ಚಿಂತನೆಗಳು ಬದಲಾಗುವುದೇ ಇಲ್ಲ. ಅವರು ಬೇಕಿದ್ರೆ ಬರಲಿ, ನನಗೇನಾಗ್ತದೆ, ತೊಂದರೆ ಏನಿದೆ, ನಿಮ್ಗೇನು ತೊಂದರೆ ಇಲ್ಲ, ತೊಂದರೆ ಇಲ್ಲ. ಇದು ಮಾತ್ರ ಸತ್ಯನಾ? ಈಗ BJP ಪಾಳ್ಯದವರು ನನಗೆ ಗೊತ್ತಿಲ್ಲ, ಅವರು ಕೂಡ ಉತ್ಸುಕರಾಗಿದ್ದಾರಂತೆ ಜಯಪ್ರಕಾಶ್ ಹೆಗ್ಡೆ ಬರಲಿ ತೆಗೆದುಕೊಳ್ಳೋಣ ಅಂತೇಳಿ. ಅಭಿಪ್ರಾಯ ಇರ್ಬೋದು, ನಾನಿನ್ನು ಚರ್ಚೆ ಮಾಡಲಿಲ್ಲಲ್ಲ ಅದರ ಬಗ್ಗೆ. ಮಾತುಕತೆ ಆಗಿದಲ್ವಾ ಸರ್? ಮಾತುಕತೆ ಬರ್ಲಿ ಕೇಳಿದಾರೆ, ಬಿಟ್ಟರೆ ಉಳಿದ ವಿಷಯಗಳ ಬಗ್ಗೆ ನಾವು ಚರ್ಚೆ ಮಾಡಲಿಲ್ಲಲ್ವಾ? ಒಂದು ಸುತ್ತಿನ ಮಾತುಕತೆ ಕೂಡ ಆಗಲಿಲ್ಲ. ಅಷ್ಟೇ ಬನ್ನಿ ಅಂತ ಅವರ ಸ್ನೇಹಿತ ನಮ್ಮ ಸ್ನೇಹಿತರು ಕೆಲವರು ಹೇಳಿದ್ದಾರೆ, ಆಮೇಲೆ ಬೇರೆ ವಿಷಯಗಳ ಬಗ್ಗೆ ನಾವು ಚರ್ಚೆ ಮಾಡಲಿಲ್ಲ ಅವ್ರ ಹತ್ರ. ಅದು ಅವರಿಗೆ ಬಿಟ್ಟದ್ದು, ಪಕ್ಷಕ್ಕೆ ನನ್ನನ್ನು ತೆಕ್ಕೊಳ್ಳೋದು ನನ್ನನ್ನು ಬಿಡುವಂಥದ್ದು ಶ್ರೀನಿವಾಸ್ ಶೆಟ್ಟರನ್ನು ತೆಕ್ಕೊಳ್ಳುವಂಥ ಬಿಡುವಂಥ ಅವರಿಗೆ ಬಿಟ್ಟದ್ದು. ಬಿಟ್ಟರೆ ನಾನು ತೀರ್ಮಾನವನ್ನು ಮಾಡಲಿಕ್ಕೆ ಆಗುವುದಿಲ್ಲ. ಅಲ್ಲ, ಈಗ ಅವರ ತೀರ್ಮಾನ ಆ ರೀತಿಯಾಗಿದೆ, ಗೊತ್ತಿಲ್ಲ ನನಗೆ. ಅವರು ಬರುವುದಾದ್ರೆ ಬರಲಿ, ಐ ಹ್ಯಾವ್ ನೋ ಐಡಿಯಾ, ನನಗೆ ಅಬ್ಸಲ್ಯೂಟ್ಲಿ ನೋ ಐಡಿಯಾ. ಆದರೆ JP ಅವರು ಬರಲೇಬೇಕು, ನನಗೆ ಗೊತ್ತಿಲ್ಲ, ಗೊತ್ತಿದ್ದಿದ್ದು ನಾವು ಉತ್ತರ ಹೇಳೋದು, ಗೊತ್ತಿಲ್ಲದಿದ್ದ ವಿಷಯಕ್ಕೆ ಅಲ್ಲ, ನಾವೇನು ಆ ಥರ ಏನಾದ್ರು ಡಿಮಾಂಡ್ ಏನಾದರೂ ಇಟ್ಟಿಲ್ಲ. ನಾನೇನು ಇಟ್ಟಿಲ್ಲ, ನನಗೆ ಪ್ರಶ್ನೆ ಸೇರುವುದಂತ ಚರ್ಚೆ ಆಗುವಾಗ ತೀರ್ಮಾನವನ್ನು ಮಾಡಲಿಕ್ಕಾಗ್ತದೆ ಇದು ವಿಷಯವನ್ನು. ಬಟ್ ಅವ್ರು ಬಂದರೆ ನನಗೆ ಆಯಿತು, ನಾನು ಸೇರ್ತೇನೆ ಅಂತ ಇಟ್ಕೊಳ್ಳಿ, ಅವ್ರು ಬಂದರೆ ನನಗೆ ತೊಂದರೆ ಏನು. ಅಲ್ಲ, ನಿಮಗೊಂದು ಕ್ಷೇತ್ರ ಅಂತ ಬೇಕಾಗುತ್ತಲ್ಲ ನೆಕ್ಸ್ಟ್ ಚುನಾವಣೆಗೆ, MLA ಅಥವಾ MP ಅಂತೇಳಿ. ಇಲ್ಲ, ಕನ್ಫರ್ಮ್ ಆಗಲಿ. ಈಗ ನೀವು ಒಂದು ವೇಳೆ ಏನು ತೊಂದರೆ ಇಲ್ಲ, ಅವರು ಕುಂದಾಪುರದಲ್ಲಿ ನಿಲ್ಲಿಕ್ಕೆ ಕೇಳ್ಬೋದು, ಕುಂದಾಪುರದಲ್ಲಿ ನಿಲ್ಲಿ, ನಂದೇನು ಅಭ್ಯಂತರ ಇಲ್ಲ. ಓಕೆ, ತಮಗೆ MLA ಸಿಕ್ಕಿದ್ರೆ ತಮ್ಮ ಆಸಕ್ತಿಯ ತಮ್ಮ ಫೇವ್ರೆಟ್ ಕ್ಷೇತ್ರ ಅಥವಾ ನನಗೆ ಇಲ್ಲಿ ನಿಂತರೆ ಗೆಲ್ತೇನೆ, ನಾನಿನ್ನು ಆಲೋಚನೆಯನ್ನು ಮಾಡಲಿ, ನಿಲ್ಬೇಕು ನಿಮ್ಮ ಮನಸ್ಸಿನಲ್ಲಿ ಆಲೋಚನೆ ಮಾಡೋದಾದ್ರೆ ತಮ್ದು ಯಾವುದು ಸರ್? ನಾನು ನಿಲ್ಬೇಕು ಅಂತ ಆಲೋಚನೆಯನ್ನೇ ಮಾಡಲಿಲ್ಲ, ನಿಲ್ಲುವುದಂತ ತೀರ್ಮಾನವನ್ನು ಸ್ನೇಹಿತರ ಹತ್ರ ಕೂತು ಅದೇ ಪುನಃ ನಾನು ಇಟ್ಸ್ ಎ ಡೆಮೋಕ್ರಸಿ, ಕೂತು ಚರ್ಚೆಯನ್ನು ಮಾಡಿ ತೀರ್ಮಾನ ತಗೊಳ್ತೀನಿ. ಅಂದರೆ ಯಾವ ಚರ್ಚೆಗಳು ನಡೆದಿಲ್ಲ? ಇಲ್ಲ, ಖಂಡಿತ ಇಲ್ಲ. ಅಷ್ಟರ ಮಟ್ಟಿಗೆ JP ಗೌಪ್ಯತೆಯನ್ನು ಕಾಪಾಡ್ತಿದ್ದಾರೆ? ಗೌಪ್ಯತೆ ಅಲ್ಲ, ಫ್ಯಾಕ್ಟನ್ನು ಹೇಳ್ತಿದ್ದೆ, ವಾಸ್ತವಾಂಶವನ್ನು ಹೇಳ್ತಾ ಇದ್ದೀನಿ ನಾನು. ಈಗ BJP ಅವರು ಕೂಡ ಲಾಭ ಆಗ್ಬೇಕಂತೆ, ಅವರು ಕೂಡ ಮುಂದಿನ ಚುನಾವಣೆ ಪ್ರತಿಯೊಂದು, ಈಗ ಪ್ರತಿಯೊಂದು ಪಕ್ಷದವರು ನಿಮಗೂ ಕೂಡ ಒಂದು ಕಡೆ ಅವಕಾಶ ಬೇಕಾಗುತ್ತೆ. ಸೊ ಎರಡು ಇಲ್ಲಿ ತಾಳೆ ಆಗ್ತಾ ಉಂಟು. ಹಾಗಾದ್ರೆ ಈ ಪ್ರತಿಯೊಂದು ಪಕ್ಷದವರು ಸಹ ಮುಂದಿನ ಚುನಾವಣೆಯಲ್ಲಿ ಗೆಲ್ಲಿಕ್ಕೆ ಏನು ಬೇಕು ಅದರ ಬಗ್ಗೆ ಪ್ರಯತ್ನವನ್ನು ಮಾಡಲಿಕ್ಕೆ ಶುರು ಮಾಡಿ ಆಗಿದೆ, ತಪ್ಪೇನಿದೆ ಅದರಲ್ಲಿ? ತಂತ್ರಗಾರಿಕೆಯನ್ನು ಅವರು ಹೆಣಿತಾ ಇದ್ದಾರೆ ಖಂಡಿತ. ಸೊ ನಿಮಗೂ ಕೂಡ ಒಂದು ಅವಕಾಶ ಬೇಕಾಗುತ್ತೆ. ಹೌದು, ನನಗೂ ನನ್ನ ಕಾರ್ಯಕರ್ತರಿಗೋಸ್ಕರ ಖಂಡಿತ ಬೇಕಾಗ್ತದೆ. ಸೊ ಎರಡು ತಾಳೆ ಆಗ್ತಾ ಇದೆ ಈ ಬಾರಿ, ನೋಡ್ಬೇಕಷ್ಟೇ ಏನಾಗ್ತದೆ, ಯಾಕಂದ್ರೆ ಅಂತಿಮ ತೀರ್ಮಾನ ಚರ್ಚೆಯಲ್ಲಿ ಏನಾಗ್ತದೆ ನೋಡಬೇಕು. ಎಷ್ಟು ಸಮಯ ಬೇಕಾಗುತ್ತೆ ಸರ್? ನಾನು ಹೇಳಿದೆ ಒಂದು 10 ದಿವಸ, ನನ್ನ ಸ್ನೇಹಿತರೊಟ್ಟಿಗೆ ಚರ್ಚೆಯನ್ನು ಮಾಡಲಿಕ್ಕೆ, ಆಮೇಲೆ ಗೊತ್ತಿಲ್ಲ. ನಿಮ್ಮ ಸ್ನೇಹಿತರ ಒಂದು ತೀರ್ಮಾನಗಳು 10 ದಿವಸದೊಳಗೆ ಗೊತ್ತಾಗುತ್ತೆ, ಅದರ ಬಳಿಕ JP ಹೆಗ್ಡೆ ಸ್ಪಷ್ಟಪಡಿಸ್ತಾರೆ. ಹೌದು ಖಂಡಿತ, JP ನಡೆ BJP ಕಡೆ ಅಂತೇಳಿ ನಿಮ್ಮಿಂದಲೇ ಬಾಯಿಂದಲೇ ಬರುತ್ತೆ.
ಜೆ ಪಿ ನಡೆ ಬಿಜೆಪಿ ಕಡೆ ಅಂತ ನೀವು ನನ್ನ ಬಯಲು ಹಾಕ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀರಿ ಪುನಃ ಪುನಃ. ನಂತರ ಬರುತ್ತಾ ಅಂತ ಕೇಳ್ತಾ, ಅದೇ ಏನು ಅಭಿಪ್ರಾಯ ಬರ್ತದೆ ಅದನ್ನು ಹೇಳಲಿಕ್ಕೆ ಆಗ್ತದೆ ಬಿಟ್ಟರೆ, ಇಂಥ ಕಡೆ ಅಂತ ನಿಮ್ಮ ಶಬ್ದವನ್ನು ನನ್ನ ಬಾಯಲ್ಲಿ ಹಾಕ್ಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದೀರಿ ನೀವು. ಸೊ ಒಂದು ಇನ್ನು 10 ದಿವಸಗಳು ಬೇಕು ನಿಮ್ಮ ಸ್ನೇಹಿತರ ಒಂದಷ್ಟು ವಿಚಾರಗಳು ತಿಳ್ಕೊಳ್ಳಿಕ್ಕೆ, ಅದಾದ ನಂತರ ಉನ್ನತ ಮಟ್ಟದ ಮಾತುಕತೆ. ಮಾತುಕತೆ ಅಷ್ಟರ ತನಕ ಯಾವುದೇ ಮಾತುಕತೆಗಳು ಇಲ್ಲ. ಇಲ್ಲ. ಓಕೆ, ಈಗ ನಾನು ವಿಚಾರಕ್ಕೆ ಬರೋದಾದ್ರೆ, ಎಲ್ಲ ಜಾತ್ಯತೀತ ನಿಲುವುಗಳಾಯ್ತು, ನಿಮ್ಮ ಪಕ್ಷದ ಬಗ್ಗೆ ಆಯ್ತು, ಎಲ್ಲದಕ್ಕಿಂತ ಹೊರತುಪಡಿಸಿ ನೀವು ಸ್ವಹಿತಾಸಕ್ತಿಗೋಸ್ಕರ ಚುನಾವಣೆ ಎದುರಿಸ್ತಾ ಇಲ್ಲ ಅಥವಾ ಮುಂದೆ ಯಾವ ಪಕ್ಷ ಕೂಡ ಹೋಗ್ತಾ ಇಲ್ಲ, ಎಲ್ಲ ನಿಮ್ಮ ಗೆಳೆಯರಿಗೋಸ್ಕರನೇ ನಿಮ್ಮನ್ನು ನಂಬಿಕೊಂಡು ಬಂದವರಿಗೆ, ಇದು ಸ್ಪಷ್ಟ. ಬೇಕಾದರೆ ನನ್ನ ಒಂದು ಸ್ನೇಹಿತರ ಗುಂಪು ಸೇರಿದಾಗ ನಿಮ್ಮನ್ನು ಕರೀತೇನೆ, ಅವರು ನನ್ನ ಹತ್ರ ಮಾತಾಡುವ ರೀತಿಯನ್ನು ನೀವು ನೋಡುವ, ಯಾಕಂದರೆ ಇಟ್ಸ್ ಕ್ಲೋಸ್ ಅಂತಲ್ಲ, ಓಪನ್ ಡಿಸ್ಕಷನ್ ಆಗ್ತದೆ. ಅವರು ಹಿಂದೆಯೂ ಸಹ ನಾನು ಯಾವುದನ್ನು ಮಾಡಬೇಕು ಯಾವುದನ್ನು ಮಾಡಬೇಕು ತಪ್ಪಾಗ್ತದೆ ಅನ್ನುವಂಥ ಭಾವನೆಗಳನ್ನು ವ್ಯಕ್ತಪಡಿಸಿದ್ದನ್ನು ನಾನು ಅದನ್ನು ಪಾಲಿಸ್ಕೊಂಡು ಹೋಗಿದ್ದೇನೆ. ಆ ರೀತಿಯಲ್ಲಿ ಇಲ್ಲವೇ ಇಲ್ಲ, ಟೋಟಲ್ ಅವರಿಗೆ ಫ್ರೀಡಮ್ ಕೊಟ್ಟಿದ್ದೆ ನಾನು. ಈಗ ನಿಮ್ದೊಂದು ಅಭಿಮಾನಿ ಬಳಗ ಅಂತಿದೆ ಅಲ್ವಾ ಸರ್? ಅಭಿಮಾನಿಗಳಂತಲ್ಲ, ಒಂದು ಅಭಿಮಾನಿ ಬಳಗ ಅಂತಿದ್ದಲ್ಲ, ಒಂದು ಬಳಗ ಇದೆಯಲ್ಲ. ಇಲ್ಲ ಇಲ್ಲ, ಅಭಿಮಾನಿ ಬಳಗ ಅಂತಲ್ಲ, ಸ್ನೇಹಿತರಿದ್ದಾರೆ. ಅವರ ನಿಲುವುಗಳು ಅದನ್ನೇ ಕೇಳ್ತಾ ಹೋಗ್ತಾ ಇದ್ದೇನೆ. ಈಗ ಅವ್ರಿಗೆ ಯಾವುದೇ ಬೇಸರ ಇಲ್ಲ? ಯಾವುದೇ ಬೇಸರ, ಅವರು ಓಪನ್ ಆಗಿ ಹೇಳ್ತಾರೆ. ಬಹಳಷ್ಟು ಚರ್ಚೆ ಆಗಿದೆ, ಎಲ್ಲಿ ಹೋಗಬೇಕು ಎಲ್ಲಿ ಹೋಗಬಾರ್ದು, ನೀವು ಹೋದ್ರೆ ಈ ಥರ ಆಗ್ತದೆ ಅನ್ನೋದ್ರ ಬಗ್ಗೆ, ಯಾವ ಪಕ್ಷಕ್ಕೆ ಹೋದ್ರೆ ಏನಾಗ್ತದೆ ಅನ್ನೋದ್ರ ಬಗ್ಗೆ ಓಪನ್ ಡಿಸ್ಕಷನ್ ಆಗ್ತದೆ. ನನ್ನ ಈಗ ನಿಮ್ಮ ಇಡೀ ಮಾತಿನ ಸಾರವನ್ನು ನಾನು ಹೇಳೋದಾದರೆ, ಕಾಂಗ್ರೆಸ್ನಲ್ಲಿ ಮತ್ತೆ ಜೆ ಪಿ ಹೋಗಲ್ಲ, ಸ್ಪಷ್ಟ ಇದು. ಈಗ ನಿಮ್ಮ ಚರ್ಚೆ ನಡೀಲಿಲ್ಲ ಹೋಗುವಂಥದ್ದು, ಅದು ಸಾಧ್ಯವೂ ಇಲ್ಲ ಅಂತೇಳಿ. ಅಲ್ಲಿ ಏಕ ಪ್ರತಿಷ್ಠೆಯ ಏಕ ವ್ಯಕ್ತಿಯ ಪ್ರತಿಷ್ಠೆ ಮೆರೆದಾಡ್ತಾ ಇದೆ, ಅದಕ್ಕಿಂತ ಸಾಧ್ಯ ಇಲ್ಲ. ಈಗ ಜೆ ಪಿ ಅವರ ಆಗಿನ ಮಾತನ್ನು ಗಮನಿಸುವುದಾದರೆ, ಮುಂದಿನ ಚುನಾವಣೆ ದೃಷ್ಟಿಯಲ್ಲಿ ಪಾರ್ಟಿ ಫಂಡ್ ಮತ್ತು ಒಂದು ಪಕ್ಷ, ಸೊ ಕಾಂಗ್ರೆಸ್ಸನ್ನು ಬಿಟ್ಟಾಕೋಣ, ಈಗ ಉಳಿದಂಥದ್ದು ಎರಡು, ಒಂದು ಜೆ ಡಿ ಎಸ್ ಮತ್ತೊಂದು ಬಿ ಜೆ ಪಿ. ಅಲ್ಲ, ನಾನು ಚುನಾವಣೆಗೆ ನಿಲ್ಲದಿದ್ದ ಪರಿಸ್ಥಿತಿ ನಿರ್ಮಾಣ ಆದರೆ ನಿಮ್ಮ ಕಾರ್ಯಕರ್ತರಿಗೋಸ್ಕರ ಅವರೇ ನಿಲ್ಬೇಕಂತ ಮಾಡಿಕೊಡ್ತೀರಾ, ಇದನ್ನೀರಾ? ಹೌದೌದು, ಅವರು ಎಲ್ಲಾದ್ರೂ ಎರಡೇ ಆಪ್ಷನ್ ಇರುವಂತ, ಹೌದೌದು, ತೆನೆ ಹೊತ್ತ ಮಹಿಳೆ ಮತ್ತು ಕಮಲ, ನೋಡು ಏನ್ ಬರ್ತದೆ ಅಂತ. ಅಲ್ಲ, ನನ್ನ ಎರಡು ಪ್ರಮುಖ ಚಿಂತನೆಗಳು, ಒಂದು ಪಾರ್ಟಿ ಫಂಡ್ ಆಗ್ಲೇ ಒಪ್ಪಿಕೊಂಡಿದ್ದೀರಾ? ಒಪ್ಪಿದ್ದೇನೆ. ಮತ್ತೊಂದು ಕಡೆ ಪ್ರಬಲ ಪಕ್ಷ ಬೇಕು ಅಂತ ಕೂಡ ಒಪ್ಪಿಕೊಂಡಿದ್ದೀರಾ? ಹೌದು. ಚುನಾವಣೆ ದೃಷ್ಟಿಯಲ್ಲಿ, ಚುನಾವಣೆ ದೃಷ್ಟಿಯಲ್ಲಿ ಪ್ರಬಲ ಪಕ್ಷ ಅಲ್ಲಿ ಕೆಲವೊಮ್ಮೆ ಏನಾಗ್ತದೆ ಅಂದರೆ, ಪಕ್ಷಕ್ಕಿಂತ ಕೆಲವು ಭಾಗದ ಅಭಿಪ್ರಾಯಗಳು ಸೇರ್ತದೆ. ಅಭಿಪ್ರಾಯದ ಪ್ರಕಾರ ಮತ ಸಿಗ್ತದೆ ಅಂತ ಹೇಳಲಿಕ್ಕೆ ಆಗುವುದಿಲ್ಲ, ಅಭಿಪ್ರಾಯ ವ್ಯಕ್ತವಾಗ್ತದೆ. ಅಲ್ಲ, ಜೆ ಡಿ ಎಸ್ಗೆ ಇಲ್ಲಿ ಮಣೆ ಹಾಕ್ತಾರೆ ಅಂತ ನಮಗೆ ಭರವಸೆ ಇದೆಯಾ? ಅವರ ನಾಯಕರಿಗೆ ಹೇಳ್ತಾ ಇದ್ದಾರೆ, ಈ ಭಾಗದಲ್ಲಿ ಪ್ರಯತ್ನ ಮಾಡ್ತೇವೆ ಅಂತ ಹೇಳಿದಾರಲ್ಲ. ಆದರೆ ತಾವು ಜೆ ಡಿ ಎಸ್ನಲ್ಲಿ ನಿಂತರೂ ನಿಮ್ಮ ವ್ಯಕ್ತಿತ್ವಕ್ಕೋಸ್ಕರ ಓಟು ಬೀಳ್ತಾ ಅಂತ ಅವ್ರು ಹೇಳ್ತಾ ಇದ್ದಾರೆ, ಆದರೆ ತಮಗೆ ಭರವಸೆ ಇದೆ ಇನ್ನು ಆಗುವುದಿಲ್ಲ ಅಂತ ನನ್ನ ಅಭಿಪ್ರಾಯ. ಅಲ್ಲ, ಜೆ ಡಿ ಎಸ್ ಅಂತಲ್ಲ, ನಮ್ಮ ಮೇಲಿರುವ ಅಭಿಪ್ರಾಯ ಒಂದು ಆಗಲಿ, ನಾನು ಹೇಳಿದೆ ತಮ್ಮ ಹತ್ರ, ನಮ್ಮ ಮೇಲಿದ್ದ ಅಭಿಪ್ರಾಯ ಮತ್ತು ಅದು ಮತಕ್ಕೆ ಪರಿವರ್ತನೆ ಆಗೋದು ಬಹಳ ಅಂತರ ಇದೆ ಅದಕ್ಕೆ. ಓಕೆ, ಹಾಗಾದ್ರೆ ಅಲ್ಲಿನ ಆಯ್ಕೆಗಳು ಕೂಡ ಮುರಿದು ಬಿತ್ತು. ಅಲ್ಲ, ನಾನು ಹೇಳುವುದಿಲ್ಲ, ಇನ್ನು ಉಳಿದಿರುವಂಥದ್ದು ಒಂದು, ನಾನು ಹೇಳಲೇ ಇಲ್ಲ, ನಾನು ಹೇಳಲೇ ಇಲ್ಲ. ಅಭಿಪ್ರಾಯಗಳು, ನನ್ನ ವೈಯಕ್ತಿಕ ಅಭಿಪ್ರಾಯಕ್ಕೂ ಮತಕ್ಕೆ ಪರಿವರ್ತನೆ ಅದ್ರ ಬಗ್ಗೆ ಮಾತ್ರ ಹೇಳಿದ ಬಿಟ್ಟು ಬೇರೆ ಏನು ಹೇಳಲಿಲ್ಲ ನಾನು. ಸೊ ಇವೆಲ್ಲವೂ ಕೂಡ ಸ್ನೇಹಿತರ ಚರ್ಚೆ ಆಗಿದೆ, ಚರ್ಚೆ ಆಗ್ತಾ ಇದೆ, ಆಗಿದೆ ಅಲ್ಲ, ನಡೀತಾ ಇದೆ. ಸೊ ಸ್ನೇಹಿತರು ಕೂಡ ಹೇಳಿದ್ದಾರೆ, ಎಲ್ಲ ಆಯ್ಕೆಗಳಿಗಿಂತ ಕಡೆಯದಾಗಿರುವಂತ ಒಂದೇ ಒಂದು ಆಯ್ಕೆನೆ ಅತ್ಯುತ್ತಮ ಅನ್ನುವಂಥದ್ದು. ನಾ ಹೇಳಿದೆ ಎಂಥದ್ದು, ಒಮ್ಮತ, ಸಹಮತ, ಬಹುಮತ ಎರಡರಲ್ಲೂ ಒಂದು, ಮೂರರಲ್ಲಿ ಒಂದಾಗ್ತದೆ. ಒಮ್ಮತ ಆಗಿದೆ, ಸಹಮತ ಕೂಡ ಆಗಿದೆ, ಇನ್ನು ಬಹುಮತ ಮಾತ್ರ ಬಾಕಿ ಇರೋದು. ಹೌದು. ಸೊ ಬಹುಮತ 10 ದಿವಸದಲ್ಲಿ ಗೊತ್ತಾಗುತ್ತೆ. ಎಸ್, ಧನ್ಯವಾದಗಳು ಇಷ್ಟು ಹೊತ್ತು ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕಾಗಿ. ಥ್ಯಾಂಕ್ ಯು. ಜಯಪ್ರಕಾಶ್ ಹೆಗ್ಡೆ ಅವರಿಗೆ ನಮಸ್ತೆ.